गुड मॉर्निंग स्टूडेंट्स निन्ने क्लास नल्ली नावु पोटेंशियल एनर्जी बग्गे डिस्कशन माड्ता इद्दीवि देयर आर थ्री टाइप्स ऑफ पोटेंशियल एनर्जी वन इज ग्रेविटेशनल पोटेंशियल एनर्जी अनदर वन इज इलास्टिक पोटेंशियल एनर्जी एंड थर्ड वन इज इलेक्ट्रोस्टैटिक पोटेंशियल एनर्जी ओके नावु ग्रेविटेशनल पोटेंशियल एनर्जी बग्गे निन्ने डिफाइन माड्तिद्दीवि इवाग ನಾವು ಎಲಾಸ್ಟಿಕ್ ಪೊಟೆನ್ಶಿಯಲ್ ಎನರ್ಜಿ ಬಗ್ಗೆ ಡಿಸ್ಕಸ್ ಮಾಡೋಣ ವಾಟ್ ಈಸ್ ಎಲಾಸ್ಟಿಕ್ ಪೊಟೆನ್ಶಿಯಲ್ ಎನರ್ಜಿ ಮೀನ್ಸ್ ದ ಎನರ್ಜಿ ಪೊಸೆಸ್ಡ್ ಬೈ ದ ಬಾಡಿ ಬೈ ವರ್ಚ್ಯೂ ಆಫ್ ಇಟ್ಸ್ ಕಾನ್ಫಿಗುರೇಷನ್ ಅಂತ ಹೇಳ್ತೀವಿ ರೈಟ್ ಇಲ್ಲಿ ಕಂಪ್ಲೀಟ್ಲಿ ಕಾನ್ಫಿಗುರೇಷನ್ ಚೇಂಜ್ ಆಗ್ತದೆ ಆ ಒಂದು ಕೊಟ್ಟಿರತಕ್ಕಂಥ ಒಂದು ವಸ್ತುವಿನ ಅದು ಗಾತ್ರ ಇರ್ಬೋದು ಆಕಾರ ಇರ್ಬೋದು ಅದರದ ಉದ್ದ ಇರ್ಬೋದು ಪ್ರತಿಯೊಂದರಲ್ಲಿ ಕೂಡ ನಾವು ಬದಲಾವಣೆಯನ್ನು ಕಾಣ್ತೀವಿ ಯಾವಾಗದು ಅದರೊಡೆ ವರ್ಕ್ ಡನ್ ಆದಮೇಲೆ ಅದರ ಮೇಲೆ ನಾವು ಒಂದು ಫೋರ್ಸನ್ನ ಅಪ್ಲೈ ಮಾಡಿದ್ಮೇಲೆ ಅದರೊಡೆ ವರ್ಕ್ ಆದಮೇಲೆ ಅಲ್ಲೊಂದಿಷ್ಟು ಏನಾಗ್ತದೆ ಬದಲಾವಣೆ ಆಗ್ತದೆ ಅಲ್ಲ ದ ಎನರ್ಜಿ ಪ್ರೊಸೆಸ್ಡ್ ಬೈ ದ ಬಾಡಿ ಬೈ ವರ್ಚ್ಯೂ ಆಫ್ ಇಟ್ಸ್ ಕಾನ್ಫಿಗುರೇಷನ್ ರೈಟ್ ಆ ಕಾನ್ಫಿಗುರೇಷನ್ದಿಂದ ಎನರ್ಜಿ ಏನಾಗ್ತದೆ ಪ್ರೊಡ್ಯೂಸ್ ಆಗ್ತದೆ ಫಾರ್ ಎಕ್ಸಾಂಪಲ್ ನಾವು ಹೇಳ್ಬೋದು ಸ್ಪ್ರಿಂಗ್ ಅಂತ ತಗೋಬೋದು ಇವಾಗ ಸ್ಪ್ರಿಂಗ್ ನಾವು ಸ್ಟ್ರೆಚ್ಡ್ ಮಾಡ್ಬೋದು ಕಂಪ್ರೆಸ್ಡ್ ಮಾಡ್ಬೋದು ಸ್ಟ್ರೆಚ್ ಮಾಡಬೇಕಾದ್ರೆ ಅದರದ ಲೆಂತ್ನಲ್ಲಿ ಏನಾಗ್ತದೆ ಇನ್ಕ್ರೀಸ್ ಆಗ್ತದೆ ಕಂಪ್ರೆಸ್ ಮಾಡಿದರೆ ಆ ಲೆಂತ್ನಲ್ಲಿ ಏನಾಗ್ತದೆ ಡಿಕ್ರೀಸ್ ಆಗ್ತದೆ ರೈಟ್ ನಾವು ಫೋರ್ಸ್ ಅಪ್ಲೈ ಮಾಡಿವಿ ಅದರೊಡೆ ಎನರ್ಜಿ ಪ್ರೊಡ್ಯೂಸ್ ಆಗಲಿಲ್ಲ ಆ ಒಂದು ಎನರ್ಜಿ ಏನು ಮಾಡ್ತದೆ ಡಿಕ್ರೀಜಸ್ ದ ಲೆಂತ್ ಆಫ್ ದ ಗಿವನ್ ಸ್ಪ್ರಿಂಗ್ ರೈಟ್ ಇನ್ ಸ್ಟ್ರೆಚಿಂಗ್ ಇನ್ ಕಂಪ್ರೆಷನ್ ಇಟ್ ಡಿಕ್ರೀಜಸ್ ದ ಲೆಂತ್ ಆಫ್ ದ ಸ್ಪ್ರಿಂಗ್ ಕ್ಲಿಯರ್ ಆಯ್ತಾ ಸ್ಟ್ರೆಚ್ ಮಾಡಿದೀವಿ ಅಂತಂದ್ರೆ ಲೆಂತ್ ಇನ್ಕ್ರೀಸ್ ಆಗ್ತದೆ ಸ್ಪ್ರಿಂಗ್ದು ಇನ್ ಕೇಸ್ ನಾವು ಕಂಪ್ರೆಸ್ ಮಾಡಿದೀವಿ ಅಂತಂದ್ರೆ ಲೆಂತ್ ಏನಾಗ್ತದೆ ಡಿಕ್ರೀಸ್ ಆಗ್ತದೆ ಹಾಗಾದ್ರೆ ಈ ಕಾನ್ಫಿಗರೇಷನ್ ಯಾವುದು ಅಂತಂದ್ರೆ ಲೆಂತ್ ಲೆಂತ್ನಲ್ಲಿ ಬದಲಾವಣೆ ಆಯಿತು ಎನರ್ಜಿ ಪ್ರೊಡ್ಯೂಸ್ ಆದಮೇಲೆ ಕೆಲವೊಂದು ಎಕ್ಸಾಂಪಲ್ ಹೇಳ್ಬೋದು ನಾವು ಬಾಣವನ್ನು ಬಿಡಬೇಕಾದ್ರೆ ಬಿಲ್ ಅವಾಗ ಏನಾಗ್ತದೆ ಬೆಂಡ್ ಹೌದ ಬೆಂಡ್ ಆದಮೇಲೆ ಬೆಂಡ್ ಮೀನ್ಸ್ ವಾಟ್ ದ ಆರೋ ಪ್ರೊಸೆಸಸ್ ಸಮ್ ಎನರ್ಜಿ ಪೊಟೆನ್ಶಿಯಲ್ ಎನರ್ಜಿ ಅಂತ ಹೇಳ್ತೀವಿ ಅದನ್ನು ಬಿಟ್ ಮೇಲೆ ಅಂತ ಮೋಷನ್ ಆಗಿ ಸ್ಟಾರ್ಟ್ ಆಗ್ತದೆ ಅಂದರೆ ಆ ಒಂದು ಕಾನ್ಫಿಗರೇಷನ್ ಆಫ್ ಬೌ ಅಂತ ಹೇಳ್ತೀವಲ್ಲ ಆ ಒಂದು ಕಾನ್ಫಿಗರೇಷನ್ ಆಫ್ ಬೌ ಈಸ್ ಚೇಂಜಸ್ ಬಿಕಾಸ್ ಆಫ್ ಪೊಟೆನ್ಶಿಯಲ್ ಎನರ್ಜಿ ಆರ್ ಪ್ರೊಸೆಸ್ಡ್ ಎನರ್ಜಿ ಅಂತ ಹೇಳ್ತೀವಿ ಇದು ಆರ್ ದಿ ಟು ಎಕ್ಸಾಂಪಲ್ಸ್ಗಳನ್ನು ಹೇಳೋದು ಓಕೆ ನೆಕ್ಸ್ಟ್ ಡೆಫಿನೇಷನ್ ಡೆಫಿನೇಷನ್ ಎಲಾಸ್ಟಿಕ್ ಪೊಟೆನ್ಶಿಯಲ್ ಎನರ್ಜಿ ಎಲಾಸ್ಟಿಕ್ ಪೊಟೆನ್ಶಿಯಲ್ ಎನರ್ಜಿ Elastic potential energy. What is elastic potential energy? The energy possessed, the energy possessed by the body by virtue of its configuration. By virtue of its configuration. Right? ಇಲ್ಲಿ ಕಾನ್ಫಿಗರೇಷನ್ ಬದಲಾವಣೆ ಆಗ ಗಾತ್ರ ಆಕಾರದಲ್ಲಿ ಬದಲಾವಣೆ ಆದ್ಮೇಲೆ ಅಲ್ಲೊಂದಿಷ್ಟು ಶಕ್ತಿ ಏನಾಗ್ತದ ಉತ್ಪತ್ತಿ ಆಗ್ತದ ಅಲ್ಲೊಂದು ಪೊಟೆನ್ಶಿಯಲ್ ಪ್ರಚಂಡ ಶಕ್ತಿ ಏನಾಗ್ತದ ಉತ್ಪತ್ತಿ ಆಗ್ತದ ಅಂತ ಹೇಳ್ತೀವಿ ಅದಕ್ಕೆ ಅಂತ ಕರಿಬೋದು ನಾವು ಎಲಾಸ್ಟಿಕ ಪೊಟೆನ್ಶಿಯಲ್ ಎನರ್ಜಿ ಅಂತ ಕರಿತೀವಿ ಎಕ್ಸಾಂಪಲ್ ಈ ಫಾರ್ ಎಕ್ಸಾಂಪಲ್ ನಾವು ಹೇಳಬಹುದು ಏನಂತಂದ್ರೆ ಅಲಾರಾಮ್ ಅನ್ನ ನಾವು ಪ್ರೊಟೆಕ್ಟ್ ಮಾಡ್ತೀವಿ ಅಲಾರಾಮ್ ಕೀ ಕೊಡ್ತೀವಿ ಆ ಕೀ ಕೊಟ್ಟಮೇಲೆ ಹೊರಡಿರ್ತಕ್ಕಂಥ ಸ್ಪ್ರಿಂಗ್ ಕಾನ್ಫಿಗರೇಷನ್ ಏನಾಗ್ತದೆ ಚೇಂಜ್ ಆಗ್ತದೆ ಮೀನ್ಸ್ ಆ ಸ್ಪ್ರಿಂಗ್ ವೂಂಡ್ ಸ್ಪ್ರಿಂಗ್ ಇನ್ ದ ಕ್ಲಾಕ್ ಕ್ಯಾನ್ ಪ್ರೊಸೆಸ್ ಎಲಾಸ್ಟಿಕ್ ಪೊಟೆನ್ಶಿಯಲ್ ಎನರ್ಜಿ ಅಂತ ಹೇಳ್ತಾರೆ ಅಲ್ಲಿ ಕಾನ್ಫಿಗರೇಷನ್ ಆಫ್ ದ ಸ್ಪ್ರಿಂಗ್ ಏನಾಗ್ತದೆ ಚೇಂಜ್ ಆಗ್ತದೆ ರೈಟ್ ಓಕೆ ನೆಕ್ಸ್ಟ್ ಎಕ್ಸಾಂಪಲ್ ಬರ್ಕೊಡ್ರಿ ದ ಎನರ್ಜಿ ಪ್ರೊಸೆಸ್ಡ್ ಬೈ ದ ವೂಂಡ್ ಸ್ಪ್ರಿಂಗ್ wound spring in the clock right wound spring in the clock anta kuda helabodu inondo the stretched bow can possess elastic potential anta stretched bow bow andro athu baana anthe right billu matte baana hoda bow antandre billu arrow antandre baana ina baana odabekandra aa billin mele en martivi ಅಪ್ಲೈ ವರ್ಕ್ ಡನ್ ಮಾಡ್ತೀವಿ ವರ್ಕ್ ಡನ್ ಮಾಡಿದ್ಮೇಲೆ ಒಂದಿಷ್ಟು ಎನರ್ಜಿ ಪ್ರೊಡ್ಯೂಸ್ ಆಗ್ತದೆ ಅಂದರೆ ಕಂಪ್ಲೀಟ್ಲಿ ಕಾನ್ಫಿಗರೇಷನ್ ಆಫ್ ದ
bound changes in the form of potential energy. It possesses potential energy, right? Okay. Second example, a stretched bow can possesses the elastic potential energy. Andre ala energy hakid mele adu mele energy hakid mele aa ondu object du aa ondu vastuvinalli enagbeku akara athva adara ondu alathiyalli badalavanana kaanabeku idike endu kartira elastic potential energy anta karithivi clear aita right okay next so okay, listen here. Now he given one expression to explain the elastic potential energy. He taken a spring and work done in the spring give the some expression. What is that? That is potential energy inside the spring. How much potential energy is inside the spring when it is stretched or compressed? Now on a spring anna stretched maadidivi. ಸ್ಟ್ರೆಚ್ ಮಾಡ್ದೀವಿ ಕಾಂಪ್ರೆಸ್ ಮಾಡ್ದೀವಿ ಅಂತಂದ್ರೆ ಹಂಗಾದ್ರೆ ಅದರೊಳಗಡೆ ನಾವು ಎಷ್ಟು ಪೊಟೆನ್ಸಿಯಲ್ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದೊಂದು ಡೈರಿವೇಷನ್ ಇಲ್ಲಿ ಕೊಟ್ಟಾರಲ್ಲಿ ಒಂದು ಎಕ್ಸಾಂಪಲ್ನ ತೊಗೊಂಡ ಏನು ತೊಗೊಂಡ್ರೆ ಎಕ್ಸಾಂಪಲ್ಲು ಎಲಾಸ್ಟಿಕ್ ಪೊಟೆನ್ಸಿಯಲ್ ಎನರ್ಜಿಗೆ ಎಕ್ಸಾಂಪಲ್ ಸ್ಪ್ರಿಂಗನ್ನು ತೊಗೊಂಡು ನಾವು ಸ್ಪ್ರಿಂಗ್ ಮೇಲೆ ಫೋರ್ಸ್ ಅಪ್ಲೈ ಮಾಡಿದ್ಮೇಲೆ ಯಾವ ರೀತಿ ಅದರೊಳಗೆ ಸ್ಟ್ರೆಚ್ ಮತ್ತು ಕಾಂಪ್ರೆಸನ್ನ ಟೇಕ್ಸ್ ಪ್ಲೇಸ್ ಆಗ್ಲತ್ತವ ರೈಟ್ ಓಕೆ ಹಿಯರ್ ಪೊಟೆನ್ಸಿಯಲ್ ಎನರ್ಜಿ ಆಫ್ ಎ ಸ್ಪ್ರಿಂಗ್ ಅಂತ ಹೇಳಿ ವಾಟ್ ಈಸ್ ಪೊಟೆನ್ಸಿಯಲ್ ಎನರ್ಜಿ ಆಫ್ ಎ ಸ್ಪ್ರಿಂಗ್ ಮೀನ್ಸ್ ದ ಎನರ್ಜಿ ಸ್ಟೋರ್ಡ್ ಇನ್ ದ ಸ್ಪ್ರಿಂಗ್ ವೆನ್ ಇಟ್ ಈಸ್ ಸ್ಟ್ರೆಚ್ಡ್ ಆರ್ ಕಾಂಪ್ರೆಸ್ಡ್ ವೆನ್ ದ ಸ್ಪ್ರಿಂಗ್ ಈಸ್ ಸ್ಟ್ರೆಚ್ಡ್ ಆರ್ ಕಾಂಪ್ರೆಸ್ಡ್ ದ ಎನರ್ಜಿ ಈಸ್ ಸ್ಟೋರ್ಡ್ ಇನ್ ಸೈಡ್ ದ ಸ್ಪ್ರಿಂಗ್ ದಟ್ ಈಸ್ ನೋನ್ ಆಸ್ ಎಲಾಸ್ಟಿಕ್ ಪೊಟೆನ್ಸಿಯಲ್ ಎನರ್ಜಿ ರೈಟ್ ಓಕೆ ನೋಡಿ ನಾವು ಈ ಒಂದು ಸ್ಪ್ರಿಂಗ್ ಅನ್ನ ಅದರದ್ದು ನಾವು ಈ ರೀತಿ ಎಳಿತಾ ಇದ್ದೀವಿ ಈ ರೀತಿ ಎಳಿತಾ ಇದ್ದೀವಿ ಎಳೆದ್ಮೇಲೆ ಏನಾಗ್ತದೆ ಅದ್ರದ್ದು ಲೆಂತ್ ನಲ್ಲಿ ಏನಾಗ್ತದೆ ವೇರಿಯೇಷನ್ ಆಗ್ತದ ಎಳೆದ್ಮೇಲೆ ಅಥವಾ ಅದ್ರ ಮೇಲೆ ನಾವು ಫೋರ್ಸ್ ನ ಅಪ್ಲೈ ಮಾಡಿದ್ಮೇಲೆ ಕಾಂಪ್ರೆಷನ್ ಟೇಕ್ಸ್ ಪ್ಲೇಸ್ ಆಗ್ತದ ಅವಾಗ ಎಳೆದ್ಮೇಲೆ ಲೆಂತ್ ಇನ್ಕ್ರೀಸ್ ಆಗ್ತದ ಕಾಂಪ್ರೆಸ್ ಮಾಡಿದ್ಮೇಲೆ ಲೆಂತ್ ಏನಾಗ್ತದೆ ಡಿಕ್ರೀಸ್ ಆಗ್ತದ ಹಂಗಾಗಿ ಇಲ್ಲಿ ಇನ್ಕ್ರೀಸಿಂಗ್ ಲೆಂತ್ ಡಿಕ್ರೀಸಿಂಗ್ ಲೆಂತ್ ನಮ್ಗೆ ಟೋಟಲಿ ಎನರ್ಜಿ ಫಾರ್ಮ್ ನಲ್ಲಿ ಸಿಗ್ತವ ದಟ್ ಎನರ್ಜಿ ಈಸ್ ನೋನ್ ಆಸ್ ಎಲಾಸ್ಟಿಕ್ ಪೊಟೆನ್ಸಿಯಲ್ ಎನರ್ಜಿ ಇಸ್ ಕ್ಲಿಯರ್ ಎಲಾಸ್ಟಿಕ್ ಪೊಟೆನ್ಸಿಯಲ್ ಎನರ್ಜಿ ಅಂತ ಕರಿತೀವಿ ಓಕೆ ನೆಕ್ಸ್ಟ್ ನೋಡಿ ದ ಎನರ್ಜಿ ಸ್ಟೋರ್ಡ್ ಇನ್ ದ ಸ್ಪ್ರಿಂಗ್ ವೆನ್ ಇಟ್ ಈಸ್ ಸ್ಟ್ರೆಚ್ಡ್ ಆರ್ ಕಂಪ್ರೆಸ್ಡ್ ಅಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ದೆನ್ ವಾಟ್ ವಿಲ್ ಬಿ ದ ಎಕ್ಸ್ಪ್ರೆಷನ್ ಫಾರ್ ಎಲಾಸ್ಟಿಕ್ ಎನರ್ಜಿ ಇನ್ ಎ ಸ್ಪ್ರಿಂಗ್ ಅಂತ ತಗೋತೀವಿ ಇಲ್ಲಿ ಸ್ಪ್ರಿಂಗ್ ಅನ್ನ ಕೊಟ್ಟಾಗ ಸ್ಪ್ರಿಂಗ್ ಕೊಟ್ಟು ಇಲ್ಲಿ ನಾವು ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಸಿಯಲ್ ಎನರ್ಜಿ ಆಫ್ ಎ ಸ್ಪ್ರಿಂಗ್ ನೋಡಿ ಆಫ್ಟರ್ ಸ್ಟ್ರೆಚಿಂಗ್ ಆರ್ ಕಾಂಪ್ರೆಸಿಂಗ್ ಹೌ ಮಚ್ ಎನರ್ಜಿ ಈಸ್ ಸ್ಟೋರ್ಡ್ ಇನ್ ಸೈಡ್ ದ ಸ್ಪ್ರಿಂಗ್ ರೈಟ್ ಇದೇ ಒಂದು ನಾವು ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥದ್ದು ಈ ಒಂದು ಡೈರೆಕ್ಷನ್ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿದ್ದ ಏನಂತಂದ್ರ ನಾವು ಸ್ಪ್ರಿಂಗ್ ಅನ್ನ ಸ್ಟ್ರೆಚ್ ಮಾಡ್ತಾ ಇದ್ದೀವಿ ಕಂಪ್ರೆಸ್ ಮಾಡ್ತಾ ಇದ್ದೀವಿ ಅವಾಗ ಏನಾಗ್ತದೆ ಅದರೊಳಗೆ ಒಂದಿಷ್ಟು ವರ್ಕ್ ಆಗ್ತದ ಆ ಒಂದು ವರ್ಕ್ ಒಂದಿಷ್ಟು ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡ್ತದ ದಟ್ ಎನರ್ಜಿ ಈಸ್ ನೋನ್ ಆಸ್ ಪೊಟೆನ್ಸಿಯಲ್ ಎನರ್ಜಿ ಯಾವ ಪೊಟೆನ್ಸಿಯಲ್ ಇದು ಎಲಾಸ್ಟಿಕ್ ಪೊಟೆನ್ಸಿಯಲ್ ಎನರ್ಜಿ ಬಿಕಾಸ್ ಸ್ಪ್ರಿಂಗ್ ಈಸ್ ಎ ಎಲಾಸ್ಟಿಕ್ ಬಾಡಿ ಅಂತ ಕರಿತೀವಿ ಹಂಗಾಗಿ ಅದರೊಳಗೆ ಸ್ಟೋರ್ ಆಗಿರ್ತಕ್ಕಂಥ ಎನರ್ಜಿ ಎಲಾಸ್ಟಿಕ್ ಪೊಟೆನ್ಸಿಯಲ್ ಎನರ್ಜಿ ಆಗಿರ್ತದೆ ಹಂಗಾದ್ರೆ ಎಲಾಸ್ಟಿಕ್ ಪೊಟೆನ್ಸಿಯಲ್ ಎನರ್ಜಿ ಆ ಸ್ಪ್ರಿಂಗ್ ನಲ್ಲಿ ಎಷ್ಟದ ಎಷ್ಟ ಇಲ್ಲೊಂದು ಡೈಗ್ರಾಮ್ ಗಳನ್ನ ಜಸ್ಟ್ ಅಬ್ಸರ್ವ್ ಮಾಡಿ ಫಿಗರ್ ಒನ್ ಫಸ್ಟ್ ಫಿಗರ್ ಒನ್ ಕಂಪ್ಲೀಟ್ಲಿ ಸ್ಪ್ರಿಂಗ್ ಅದ ಇದೊಂದು ಕಂಪ್ಲೀಟ್ಲಿ ಬ್ಲಾಕ್ ಅದ ಹೌದಾ ಈ ಬ್ಲಾಕ್ ಮತ್ತೆ ಸ್ಪ್ರಿಂಗ್ ಬೋತ್ ಆರ್ ಇನ್ ರೆಸ್ಟ್ ಪೊಸಿಷನ್ ಅಂತ ಹೇಳ್ತೀವಿ ಯಾವಾಗ ಬೋತ್ ಆರ್ ಇನ್ ರೆಸ್ಟ್ ದೆನ್ ದ ಅಪ್ಲೈಡ್ ಫೋರ್ಸ್ ಇಸ್ ಆಲ್ಸೋ ಜೀರೋ ದೆನ್ ದ ಸ್ಪ್ರಿಂಗ್ ಫೋರ್ಸ್ ಇಸ್ ಆಲ್ಸೋ ಜೀರೋ ದೇರ್ ಇಸ್ ನೋ ಡಿಸ್ಪ್ಲೇಸ್ಮೆಂಟ್ ಟೇಕ್ ಸ್ಪೇಸ್ ಯಾಕಂತಂದ್ರೆ ಅದ್ರ ಮೇಲೆ ಯಾವುದೇ ರೀತಿ ಬಲವನ್ನ ಪ್ರಯೋಗ ಮಾಡಿಲ್ಲ ಹಂಗಾಗಿ ಅದರಲ್ಲಿ ಯಾವುದೇ ರೀತಿಯ ಒಂದು ಸ್ಥಳಾಂತರ ಆ ಒಂದು ಸ್ಪ್ರಿಂಗ್ ನಲ್ಲಿ ಆಗ್ತಾ ಇಲ್ಲ ಹೌದಾ ಇದು ರೆಸ್ಟ್ ಪೊಸಿಷನ್ ಫಸ್ಟ್ ಫಿಗರ್ ಇಂಡಿಕೇಟ್ಸ್ ದ ಸ್ಪ್ರಿಂಗ್ ಈಸ್ ಅಟ್ ರೆಸ್ಟ್ ಅಂತ ಹೇಳ್ತೀವಿ ಸ್ಪ್ರಿಂಗ್ ರೆಸ್ಟ್ ಪೊಸಿಷನ್ ಇದ್ರ ಅಪ್ಲೈಡ್ ಫೋರ್ಸ್ ಏನಾಗಿರ್ತದೆ ಜೀರೋ ದೇರ್ ಇಸ್ ನೋ ಫೋರ್ಸ್ ಅಪ್ಲೈಡ್ ಹಂಗಾಗಿ ಆ ಸ್ಪ್ರಿಂಗ್ ಒಳಗಡೆ ಕೂಡ ಯಾವುದೇ ರೀತಿ ಫೋರ್ಸ್ ಆಕ್ಟ್ ಆಗ್ತಾ ಇಲ್ಲ ಹಂಗಾದ್ರೆ ಎಫ್ ಎಸ್ ಇಸ್ ದ ಸ್ಪ್ರಿಂಗ್ ಫೋರ್ಸ್ ಜೀರೋ ದ ನೆಕ್ಸ್ಟ್ ದೇರ್ ಇಸ್ ನೋ ಡಿಸ್ಪ್ಲೇಸ್ಮೆಂಟ್ ಟೇಕ್ಸ್ ಪ್ಲೇಸ್ ರೈಟ್ ಓಕೆ ನೆಕ್ಸ್ಟ್ ಸೆಕೆಂಡ್ ಫಿಗರ್ ಇಲ್ಲ ಇವಾಗ ನಾವು ಫೋರ್ಸ್ ಅನ್ನ ಅಪ್ಲೈ ಮಾಡ್ತಾ ಇದೀವಿ ಅಲಾಂಗ್ ದಿ ಡೈರೆಕ್ಷನ್ ಅಂತ ಹೇಳ್ತೀವಿ ರೈಟ್ ಅಲಾಂಗ್ ದಿ ಡೈರೆಕ್ಷನ್ ಅಂತಂದ್ರೆ
ಈ ರೀತಿ ನಾವು ಫೋರ್ಸ್ ಇದೆ ನಾವು ಫೋರ್ಸ್ ಅಪ್ಲೈ ಮಾಡ್ತೀವಿ ಇವಾಗ ಏನಾಗ್ತದೆ ಇಲ್ಲಿ ಸ್ಟ್ರೆಚ್ಡ್ ಸ್ಟ್ರೆಚಿಂಗ್ ಅಂತ ಹೇಳ್ತೀವಿ ಸ್ಟ್ರೆಚಿಂಗ್ ಟೇಸ್ ಪ್ಲೇಸ್ ಅಂದ್ರೆ ಇದನ್ನ ನಾವು ಹೇಳ್ತಾ ಇದೀವಿ ಈ ರೀತಿ ಹೇಳ್ತಾ ಇದೀವಿ ಈ ರೀತಿ ಹೇಳಿದ್ರೆ ಏನಾಗ್ತದೆ ನೋಡಿ ಈ ರೀತಿ ಹಿಡ್ಕೊಂಡು ಈ ರೀತಿ ನಾನು ಹೇಳ್ತಾ ಇದೀನಿ ಈ ರೀತಿ ಹೇಳಬೇಕಾದ್ರೆ ಅದರದ್ದು ಏನಾಗ್ತದೆ ಒರಿಜಿನಲ್ ಡಿಸ್ಪ್ಲೇಸ್ಮೆಂಟ್ ಏನಾಗ್ತದೆ ಚೇಂಜ್ ಆಗ್ತದೆ ಒರಿಜಿನಲ್ ಪೊಸಿಷನ್ ಏನಾಗ್ತದೆ ಚೇಂಜ್ ಆಗ್ತದೆ ಎಷ್ಟು ಪೊಸಿಷನ್ ಚೇಂಜ್ ಮಾಡಿದ ಅಂತಂದ್ರೆ ಇಟ್ ಡಿಸ್ಪ್ಲೇಸ್ಡ್ ಅಮೌಂಟ್ ಆಫ್ x ಅಂತ ಹೇಳ್ತೀವಿ AB is the displacement after stretching. Now ಹೇಳಿದ ಮೇಲೆ ಆ ಒಂದು ಬ್ಲಾಕ್ ಏನಾಗುತ್ತದೆ ಅದರ ಒರಿಜಿನಲ್ ಪೊಸಿಷನ್ ಅನ್ನು ಇಲ್ಲಿ ಚೇಂಜ್ ಮಾಡುತ್ತದೆ ಎಷ್ಟು ಚೇಂಜ್ ಮಾಡಿದ ಅಂತಂದ್ರೆ x ಅಮೌಂಟ್ ಅಂತ ಹೇಳ್ತೀವಿ ಓಕೆ ಇನ್ನೊಂದು ಇದೆ ಸ್ಪ್ರಿಂಗ್ ಮೇಲೆ ನಾವು ಫೋರ್ಸ್ ಅನ್ನು ಅಪ್ಲೈ ಮಾಡ್ತೀವಿ ಈ ಸ್ಪ್ರಿಂಗ್ ಮೇಲೆ ನಾವು ಫೋರ್ಸ್ ಅಪ್ಲೈ ಮಾಡ್ತೀವಿ ಅಂದ್ರೆ ಅಪ್ಲೈಡ್ ಫೋರ್ಸ್ ಇರ್ತಿದ್ರ ಅದರ ರಿವರ್ಸ್ ಡೈರೆಕ್ಷನ್ ಏನಾಗುತ್ತೆ ಸ್ಪ್ರಿಂಗ್ ಫೋರ್ಸ್ ರಿಸ್ಟೋರ್ಸ್ ದ ಎನರ್ಜಿ ಅಂತ ಹೇಳ್ತೀವಿ ಇನ್ ಕೇಸ್ ನಾವು ಅಪ್ಲೈ ಮಾಡಿದಂತ ಫೋರ್ಸ್ ತಗದ್ರ ಅವಾಗ ಏನಾಗ್ತದೆ ಇಟ್ ಕಮ್ಸ್ ಟು ಇಟ್ಸ್ ಒರಿಜಿನಲ್ ಪೊಸಿಷನ್ ಬಿಕಾಸ್ ಆಫ್ ಸ್ಪ್ರಿಂಗ್ ಫೋರ್ಸ್ ಅಂತ ಹೇಳ್ತೀವಿ ಹಿಯರ್ ಆಲ್ಸೋ ಸೇಮ್ ವೆನ್ ದ ಅಪ್ಲೈಡ್ ಫೋರ್ಸ್ ಆಕ್ಟ್ ಆನ್ ಎ ಸ್ಪ್ರಿಂಗ್ ವೆನ್ ಇಟ್ ಇಸ್ ರಿಮೂವ್ಡ್ ದೆನ್ ದ ಸ್ಪ್ರಿಂಗ್ ಟೇಕ್ಸ್ ಇಟ್ಸ್ ಒರಿಜಿನಲ್ ಪೊಸಿಷನ್ ಬಿಕಾಸ್ ಆಫ್ ರಿಸ್ಟೋರಿಂಗ್ ಫೋರ್ಸ್ ಇನ್ಸೈಡ್ ದ ಸ್ಪ್ರಿಂಗ್ ಅಂತ ಹೇಳ್ತೀವಿ ಆ ಸ್ಪ್ರಿಂಗ್ ಒಳಗಡೆ ಒಂದು ಫೋರ್ಸ್ ಡೆವಲಪ್ ಆಗ್ಲತ್ತದ ಅದಕ್ಕೆ ನಾವು ಸ್ಪ್ರಿಂಗ್ ಫೋರ್ಸ್ ಅಂತ ಕರೀತೀವಿ ರೈಟ್ ಈ ರೀತಿ ನಾವು ಕನ್ಸೆಪ್ಟ್ಸ್ ಅನ್ನ ಹೇಳ್ಕೊಳ್ಳ ಬರಬಹುದು ಹಾಗಾದ್ರ ಈ ಒಂದು ಎಕ್ಸಾಂಪಲ್ ಗಳಲ್ಲಿ ಒಂದು ಫಿಗರ್ ಅನ್ನು ನಾವು ಅಬ್ಸರ್ವ್ ಮಾಡಿದ್ಮೇಲ ಯಾವ ರೀತಿಯ ಒಂದು ವರ್ಕ್ ಟೇಕ್ಸ್ ಪ್ಲೇಸ್ ಆಗ್ಲತ್ತದ ಆಮೇಲೆ ವಾಟ್ ವಿಲ್ ಬಿ ದ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಶಿಯಲ್ ಎನರ್ಜಿ ಇನ್ಸೈಡ್ ದ ಸ್ಪ್ರಿಂಗ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು ಓಕೆ ನೆಕ್ಸ್ಟ್ ವಿ ಆರ್ ಹಿ ಮೆನ್ಷನ್ ಹಿಯರ್ ಎಫ್ ಇಸ್ ಈಕ್ವಲ್ ಟು ಅಪ್ಲೈಡ್ ಫೋರ್ಸ್ ಎಫ್ ಇಸ್ ದ ಅಪ್ಲೈಡ್ ಫೋರ್ಸ್ ಎಫ್ ಎಸ್ ಇಸ್ ದ ಸ್ಪ್ರಿಂಗ್ ಫೋರ್ಸ್ ಅಂಡ್ ಎಕ್ಸ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಬ್ಲಾಕ್ ಹಿಯರ್ ದ ಬ್ಲಾಕ್ ಕನೆಕ್ಟೆಡ್ ವಿತ್ ದ ಸ್ಪ್ರಿಂಗ್ ಇನ್ ಫಿಗರ್ ಇನ್ ದಿಸ್ ಸೈಡ್ ಇಸ್ ಎ ಫಿಕ್ಸ್ಡ್ ಪೊಸಿಷನ್ ಅಂತ ಹೇಳ್ತೀವಿ ಇದಕ್ಕೆ ನಾವು ರಿಜಿಡ್ ಸಪೋರ್ಟ್ ಅಂತ ಕೂಡ ಕರೀಬಹುದು ಇದಕ್ಕೆ ನಾವು ರಿಜಿಡ್ ಸಪೋರ್ಟ್ ಅಂತ ಕೂಡ ಕರೀತೀವಿ ಇದು ಫಿಕ್ಸ್ ಇರ್ತದೆ ಈ ರಿಜಿಡ್ ಸಪೋರ್ಟ್ ಗೆ ನಾವು ಸ್ಪ್ರಿಂಗ್ ಅನ್ನ ಕನೆಕ್ಟ್ ಮಾಡಿದೀವಿ ಸ್ಪ್ರಿಂಗ್ ಕನೆಕ್ಟ್ ಮಾಡಿದ್ಮೇಲೆ ಒನ್ ಎಂಡ್ ಏನಾಗಿರ್ತದೆ ಫ್ರೀ ಇರ್ತದೆ ಅದ್ರ ಮೇಲೆ ಫೋರ್ಸ್ ಅಪ್ಲೈ ಮಾಡ್ತದೆ ಆ ಫ್ರೀ ಎಂಡ್ ಗೆ ಒಂದು ಬ್ಲಾಕ್ ಅನ್ನ ಕನೆಕ್ಟ್ ಮಾಡಿರ್ತೀವಿ ರೈಟ್ ಓಕೆ ಲಿಸನ್ ಕನ್ಸಿಡರ್ ಎ ಸ್ಪ್ರಿಂಗ್ OA ಹಿಯರ್ ಫ್ರಮ್ ದ ಡಯಾಗ್ರಾಮ್ O ಟು A ಇಸ್ ದ ಸ್ಪ್ರಿಂಗ್ ಹಿ ಕನ್ಸಿಡರ್ ರೈಟ್ OA ಇಸ್ ದ ಸ್ಪ್ರಿಂಗ್ ಆಫ್ ನೆಗ್ಲಿಜಿಬಲ್ ಮಾಸ್ ಪ್ಲೇಸ್ಡ್ ಆನ್ ಎ ಫ್ರಿಕ್ಷನ್ ಲೆಸ್ ಸರ್ಫೇಸ್ ಅಂತ ಹೇಳ್ತೀವಿ ನೆಗ್ಲಿಜಿಬಲ್ ಮಾಸ್ ಅಂದ್ರೆ ಲೆಸ್ ಮಾಸ್ ಅಂತ ಹೇಳ್ತೀವಿ ಸ್ಪ್ರಿಂಗ್ ಆಮೇಲೆ ಫ್ರಿಕ್ಷನ್ ಲೆಸ್ ಸರ್ಫೇಸ್ ಅಂದ್ರೆ ಈ ಒಂದು ಸರ್ಫೇಸ್ ಏನಾಗಿರ್ತದೆ ಗ್ರೌಂಡ್ ಸರ್ಫೇಸ್ ಅಂತ ಕರಿತೀವಿ ಈ ಫ್ರಿಕ್ಷನ್ ಜಾಸ್ತಿ ಇರಂಗಿಲ್ಲ ಸ್ಮೂತ್ ಸರ್ಫೇಸ್ ಅಂತ ಹೇಳ್ತೀವಿ ಲೆಸ್ ಫ್ರಿಕ್ಷನ್ ಇರತಕ್ಕಂತ ಒಂದು ಸರ್ಫೇಸ್ ಅಂದ್ರೆ ಈಸಿಯಾಗಿ ಆ ಒಂದು ಸ್ಪ್ರಿಂಗ್ ಅನ್ನ ಸ್ಟ್ರೆಚಿಂಗ್ ಮಾಡ್ಲಿಕ್ಕೆ ಕಂಪ್ರೆಸ್ ಮಾಡ್ಲಿಕ್ಕೆ ಬರಬೇಕು ಅಂತ ಒಂದು ಸರ್ಫೇಸ್ ನ ತಗೊಂಡು ಅದ್ಮೇಲೆ ಅದನ್ನ ಫಿಕ್ಸ್ ಮಾಡಿರ್ತಾರೆ ಓಕೆ ನೆಕ್ಸ್ಟ್ ದ ಎಂಡ್ ಓ ಆಫ್ ಎ ಸ್ಪ್ರಿಂಗ್ ಈಸ್ ಫಿಕ್ಸ್ಡ್ ಟು ಎ ರಿಜಿಡ್ ಸಪೋರ್ಟ್ ರೈಟ್ ದ ಎಂಡ್ ಓ ಇಸ್ ದ ಎಂಡ್ ಓ ಆಫ್ ದ ಸ್ಪ್ರಿಂಗ್ ಈ ಒಂದು ಸ್ಪ್ರಿಂಗ್ ಅನ್ನ ನಾವು ರಿಜಿಡ್ ಸಪೋರ್ಟ್ ಇದಕ್ಕೆ ನಾವು ರಿಜಿಡ್ ಸಪೋರ್ಟ್ ಅಂತ ಕರಿತೀವಿ ಈ ರಿಜಿಡ್ ಸಪೋರ್ಟ್ ಗೆ ನಾವು ಅದನ್ನ ಫಿಕ್ಸ್ ಮಾಡ್ತೀವಿ ಒಂದೆಂಡ್ ಫಿಕ್ಸ್ ಮಾಡ್ತೀವಿ ಒಂದೆಂಡ್ ಫ್ರೀ ಇಡ್ತೀವಿ ರೈಟ್ ಅಂಡ್ ಎ ಬ್ಲಾಕ್ ಈಸ್ ಅಟ್ಯಾಚ್ಡ್ ಟು ದ ಫ್ರೀ ಎಂಡ್ ಅಂತ ಹೇಳ್ತೀವಿ ಫ್ರೀ ಎಂಡ್ ಅನದರ್ ಎಂಡ್ ಎ ಅಂತ ಹೇಳ್ತೀವಲ್ಲ ಈ ಎಂಡ್ ಎ ಇಸ್ ಎ ಫ್ರೀ ಎಂಡ್ ಆಫ್ ದ ಸ್ಪ್ರಿಂಗ್ ಅಂತ ಕರಿತೀವಿ ಈ ಎಂಡ್ ಅಲ್ಲಿ ನಾವು ಒಂದು ಬ್ಲಾಕ್ ಅನ್ನ ಅಟ್ಯಾಚ್ ಮಾಡಿವಿ ಕನೆಕ್ಟ್ ಮಾಡಿ ಅಂತ ಕೂಡ ಹೇಳ್ಬೋದು ಓಕೆ ಯಾಶೋನ್ ಇನ್ ದ ಫಿಗರ್ ಒನ್ ಫಿಗರ್ ಅಲ್ಲಿ ಒನ್ ರಲ್ಲಿ ಹೇಳಿ ಫಿಗರ್ ಒನ್ ಅಂತ ಬರ್ತೀವಿ ನೋಡ್ರಿ ಇದು ಫಿಗರ್ ಒನ್ ಈ ರೀತಿ ಶೋನ್ ಮಾಡೋದಲ್ಲ ಓಕೆ ನೆಕ್ಸ್ಟ್ ಲೆಟ್ ದ ಸ್ಪ್ರಿಂಗ್ ಈಸ್ ಸ್ಟ್ರೆಚ್ಡ್ ಆರ್ ಕಂಪ್ರೆಸ್ಡ್ ನೋಡಿ ಸ್ಪ್ರಿಂಗ್ ಅನ್ನ ನಾವು ಸ್ಟ್ರೆಚ್ ಮಾಡಬಹುದು ಅಥವಾ ಕಂಪ್ರೆಸ್ ಮಾಡಿದ ಮೇಲೆ ಏನಾಗ್ಲಿದ್ರೆ ಫ್ರಾಮ್ ಎ ಟು ಬಿ ಹಿಯರ್ ಇಸ್ ಆಲ್ಸೋ ಎ ಟು ಬಿ ವಿ ಆರ್ ಕಂಪ್ರೆಸ್ಡ್ ಇನ್ ದಿಸ್ ಫಿಗರ್ ಫ್ರಾಮ್ ಎ ಟು ಬಿ ವಿ ಆರ್ ಸ್ಟ್ರೆಚ್ಡ್ ದ ಸ್ಪ್ರಿಂಗ್ ಓಕೆ ಥ್ರೂ ಎ ಡಿಸ್ಟೆನ್ಸ್ ಎಕ್ಸ್ ಆಸ್ ಶೋನ್ ಇನ್ ದ ಫಿಗರ್ ಟೂ ಅಂಡ್ ಫಿಗರ್ ಟೂ ಅಂಡ್ ತ್ರೀ ಏನ್ ಇಂಡಿಕೇಟ್ ಮಾಡ್ತಾವ ಅಂದ್ರೆ ಫಿಗರ್ ಟೂ ಇಂಡಿಕೇಟ್ಸ್ ವೇರ್ ದ ಸ್ಟ್ರೆಚಿಂಗ್ ಆಫ್ ಸ್ಪ್ರಿಂಗ್ ಟೇಕ್ಸ್ ಪ್ಲೇಸ್ ವೇರ್ ದ ಡಿಸ್ಟೆನ್ಸ್ ಎ ಬಿ ಇಂಡಿಕೇಟ್ಸ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಸ್ಪ್ರಿಂಗ್ ಫ್ರಾಮ್ ಇಟ್ಸ್ ಒರಿಜಿನಲ್ ಪೊಸಿಷನ್ ಅಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ಫಿಗರ್ ತ್ರೀ ನಲ್ಲಿ ನಾವು ಫೋರ್ಸ್ ಅಪ್ಲೈ ಮಾಡಿದ್ವಿ ಅಂದ್ರೆ ಕಾಂಪ್ರೆಷನ್ ಟೇಕ್ಸ್ ಪ್ಲೇಸ್ ಆಗ್ಲತ್ತದ ಇಲ್ಲಿ ಕಾಂಪ್ರೆಷನ್ ಟೇಕ್ಸ್ ಪ್ಲೇಸ್ ಆದ್ಮೇಲೆ ಇಲ್ಲಿ ಎ ಬಿ ಇಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಬ್ಲಾಕ್ ಅಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ದ ಫೋರ್ಸ್ ಎಫ್ ಇಸ್ ಅಪ್ಲೈಡ್ ಆನ್ ದ ಸ್ಪ್ರಿಂಗ್ ನೋಡಿ ಇವಾಗ ನಾವು ಸ್ಪ್ರಿಂಗ್ ಮೇಲೆ ಫೋರ್ಸ್ ಅನ್ನ ಅಪ್ಲೈ ಮಾಡ್ತೀವಿ ರೈಟ್ ಸ್ಪ್ರಿಂಗ್ ಮೇಲೆ ಫೋರ್ಸ್ ಅಪ್ಲೈ ಮಾಡಿದ್ಮೇಲೆ ಸ್ಟ್ರೆಚಸ್ ಎ ಡಿಸ್ಟೆನ್ಸ್ ಡಿ ಎಕ್ಸ್ ದೆನ್ ದ ವರ್ಕ್ ಡನ್ ಈಸ್ ಅಂತ ಹೇಳ್ತೀವಿ ಮೇ ಬಿ ಸ್ಟ್ರೆಚ್ಡ್ ಆರ್ ಕಾಂಪ್ರೆಸ್ಡ್ ಅಂತ ಕೂಡ ಹೇಳ್ಬೋದು ಅವಾಗ ಏನಾಗುತ್ತದೆ ಆ ಸ್ಪ್ರಿಂಗ್ ನಲ್ಲಿ ಸಮ್ ವರ್ಕ್ ಟೇಕ್ಸ್ ಪ್ಲೇಸ್ ಆಗ್ತದೆ ರೈಟ್ ವೆನ್ ದ ಫೋರ್ಸ್ ಈಸ್ ಅಪ್ಲೈಡ್ ಆನ್ ದ ಸ್ಪ್ರಿಂಗ್ ರೈಟ್ ದ ಸ್ಪ್ರಿಂಗ್ ಈಸ್ ಡಿಸ್ಪ್ಲೇಸ್ಡ್ ದ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಈಸ್ ಈಕ್ವಲ್ ಟು ವರ್ಕ್ ಅಂತ ಹೇಳ್ತೀವಿ ಇಲ್ಲಿ ಬಲವನ್ನ ಪ್ರಯೋಗ ಮಾಡಿದ್ಮೇಲೆ ಆ ಒಂದು ಬ್ಲಾಕ್
ತನ್ನ ಒರಿಜಿನಲ್ ಸ್ಥಿತಿ ಏನು ಮಾಡುತ್ತದೆ ಬದಲಾವಣೆ ಮಾಡಿಕೊಳ್ಳುತ್ತದೆ ಹೌದಾ ಮೊದಲು ಯಾವ ಸ್ಥಿತಿಯಲ್ಲಿ ಇತ್ತು ಅದನ್ನ ಬದಲಾಯಿಸುತ್ತದೆ ಎಷ್ಟು ಡಿಸ್ಟೆನ್ಸ್ ಬದಲಾಯಿಸಿದ್ರೆ ಎಕ್ಸ್ ಅಮೌಂಟ್ ಆಫ್ ಡಿಸ್ಟೆನ್ಸ್ ಏನಾಗುತ್ತದೆ ಅದರದು ಪೊಸಿಷನ್ ಅನ್ನು ಬದಲಾವಣೆ ಮಾಡುತ್ತದೆ ಅಂತ ಹೇಳ್ತೀನಿ ಓಕೆ ನೆಕ್ಸ್ಟ್ ಈ ಕಾಂಪ್ರೆಷನ್ ಅಲ್ಲಿ ಕೂಡ ಅದರ ಪೊಸಿಷನ್ ಅನ್ನು ಚೇಂಜ್ ಮಾಡುತ್ತದೆ ಬಿಕಾಸ್ ಆಫ್ ಫೋರ್ಸ್ ಅಂತ ಹೇಳ್ತೀವಿ ಆ ಫೋರ್ಸ್ ಮೇಕ್ಸ್ ದಿ ಡಿಸ್ಪ್ಲೇಸ್ಮೆಂಟ್ ಆಫ್ ದಿ ಬ್ಲಾಕ್ ಆಫ್ ಅಮೌಂಟ್ ಆಫ್ ಎಕ್ಸ್ ಅಂತ ಹೇಳ್ತೀವಿ ಯಾವಾಗ ಇದು ಬ್ಲಾಕ್ ಎಕ್ಸ್ ಅಮೌಂಟ್ ಡಿಸ್ಪ್ಲೇಸ್ಮೆಂಟ್ ಆಗ್ತದ ಡ್ಯೂ ಟು ದಿ ಅಪ್ಲೈಡ್ ಫೋರ್ಸ್ ದಿ ಪ್ರಾಡಕ್ಟ್ ಆಫ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಇಸ್ ನೋನ್ ಆಸ್ ವರ್ಕ್ ಅಂತ ಹೇಳ್ತೀವಿ ಆ ಒಂದು ವರ್ಕ್ ಈ ಒಂದು ಸ್ಪ್ರಿಂಗ್ ಅಲ್ಲಿ ಟೇಕ್ಸ್ ಪ್ಲೇಸ್ ಆಗ್ತದ ದೆನ್ dw is equal to the small amount of changes takes place dw is equal to f into dx ಅಂತ ಹೇಳ್ತೀವಿ ಡಿಸ್ಟೆನ್ಸ್ ಏನಾಗ್ತದ dx ಅಂತ ಹೇಳ್ತೀವಿ ಅವಾಗ small amount of displacement takes place ಆದ್ಮೇಲೆ small amount of work ಅಂತ ನಾವು ಮೆನ್ಷನ್ ಮಾಡ್ತೀವಿ dw is equal to f into dx ಅಂತ ಮೆನ್ಷನ್ ಮಾಡ್ತೀವಿ ಓಕೆ ನೆಕ್ಸ್ಟ್ ವರ್ಕ್ ಡನ್ ಇನ್ ಸ್ಟ್ರೆಚಿಂಗ್ ದಿ ಸ್ಪ್ರಿಂಗ್ ಫ್ರಮ್ ಈಕ್ವಿಲಿಬ್ರಿಯಂ ಪೊಸಿಷನ್ x 0 to x x ನೋಡಿ ಇಲ್ಲಿ x ಮೊದಲು ಈ ಒಂದು ಪೊಸಿಷನ್ ಏನಿತ್ತು x 0 ಇತ್ತು ಇವಾಗ ಇಲ್ಲಿ 0 ಪೊಸಿಷನ್ ಇಂದ ಇಲ್ಲಿ ಹೋಗ್ಲತ್ತೆ ಅಂದ್ರೆ ಫೈನಲಿ ಇದು ಟೋಟಲ್ ಡಿಸ್ಟೆನ್ಸ್ ಎಷ್ಟು ಅದ x ಅಂದ್ರೆ ಇನಿಷಿಯಲ್ 0 ಇತ್ತು ಇವಾಗ x ಪೊಸಿಷನ್ ಏನಾಗ್ಲತ್ತೆ ಅದು ಆಫ್ಟರ್ ಸ್ಟ್ರೆಚಿಂಗ್ ದಿ ಬ್ಲಾಕ್ ಡಿಸ್ಪ್ಲೇಸ್ಡ್ ಫ್ರಮ್ 0 ಡಿಸ್ಟೆನ್ಸ್ ಟು ದಿ x ಡಿಸ್ಟೆನ್ಸ್ ಅಂತ ಹೇಳ್ತೀವಿ ರೈಟ್ ಇಲ್ಲಿ ಬರ್ತಿದ್ ನೋಡಿ ಆಫ್ಟರ್ ಸ್ಟ್ರೆಚಿಂಗ್ ದಿ ಸ್ಪ್ರಿಂಗ್ ಫ್ರಮ್ ಈಕ್ವಿಲಿಬ್ರಿಯಂ ಪೊಸಿಷನ್ x 0 to x x ಏನಾಗುತ್ತೆ ವರ್ಕ್ ಡನ್ ಮಾಡ್ತದೆ ರೈಟ್ ವರ್ಕ್ ಡನ್ ಮಾಡ್ಕಲ್ಲ ಇದನ್ನ ಹೆಂಗ್ ಬರೀಬಹುದು ನೋಡಿ ಫ್ರಮ್ ಟೋಟಲ್ ವರ್ಕ್ ಡನ್ ಇಸ್ ಈಕ್ವಲ್ ಟು ಚೇಂಜಸ್ ಫ್ರಮ್ ಇನಿಷಿಯಲ್ 0 to x ಟು ದಿ dw ಅಂತ ಹೇಳ್ತೀವಿ 0 to ಇಂಟಿಗ್ರೇಷನ್ ಫ್ರಮ್ 0 to x dw ರೈಟ್ ಟೋಟಲ್ ವರ್ಕ್ ಡನ್ ಬೈ ದಿ ಸ್ಪ್ರಿಂಗ್ ಫ್ರಮ್ 0 to x dw ಇಸ್ ಈಕ್ವಲ್ ಟು ವೇರ್ dw ಇಸ್ ಈಕ್ವಲ್ ಟು 1 f ಇಂಟು dx ಅಂತ ಬರೀತೀವಿ f ಇಂಟು dx ಅಂತ ಬರೆದ್ರೆ ಇಂಟಿಗ್ರೇಷನ್ ಫ್ರಮ್ 0 ಟು ಎಕ್ಸ್ ಎಫ್ ಇಂಟು ಡಿ ಎಕ್ಸ್ ಕಾಲ್ ಈಕ್ವೇಶನ್ ನಂಬರ್ 1 ಅಂತ ಕರಿತೀವಿ ದಿಸ್ ಇಸ್ ದ ಟೋಟಲ್ ವರ್ಕ್ ಡನ್ ಬೈ ದ ಸ್ಪ್ರಿಂಗ್ ಆಫ್ಟರ್ ಸ್ಟ್ರೆಚಿಂಗ್ ಫ್ರಮ್ ದ ಡಿಸ್ಪ್ಲೇಸ್ಮೆಂಟ್ 0 ಟು ಎಕ್ಸ್ ಅಂತ ಹೇಳ್ತೀವಿ ರೈಟ್ ಓಕೆ ನೆಕ್ಸ್ಟ್ ದ ಮ್ಯಾಗ್ನಿಟ್ಯೂಡ್ ಆಫ್ ಅಪ್ಲೈಡ್ ಫೋರ್ಸ್ ಅದ್ರ ಮೇಲೆ ಅಪ್ಲೈ ಮಾಡತಕ್ಕಂತ ಫೋರ್ಸ್ ಮ್ಯಾಗ್ನಿಟ್ಯೂಡ್ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ ನೋಡಿ ಈಕ್ವಲ್ ಟು ದ ಮ್ಯಾಗ್ನಿಟ್ಯೂಡ್ ಆಫ್ ಸ್ಪ್ರಿಂಗ್ ಫೋರ್ಸ್ ಸ್ಪ್ರಿಂಗ್ ಫೋರ್ಸ್ ಮತ್ತೆ ಅಪ್ಲೈಡ್ ಫೋರ್ಸ್ ಬೋತ್ ಮ್ಯಾಗ್ನಿಟ್ಯೂಡ್ಸ್ ಆರ್ ಈಕ್ವಲ್ ಬಟ್ ಅಪೋಸಿಟ್ ಇನ್ ಡೈರೆಕ್ಷನ್ ಆ ಡೈರೆಕ್ಷನ್ ಆಗಿರ್ತದೆ ಅಪೋಸಿಟ್ ಆಗಿರುತ್ತೆ ಅಷ್ಟೇ ಅಪೋಸಿಟ್ ಹೋಗ್ತಿರ್ತಾವ ಬಟ್ ಎರಡರದ್ದು ಫೋರ್ಸ್ ಏನಾಗಿರ್ತದೆ ಮ್ಯಾಗ್ನಿಟ್ಯೂಡ್ ಸೇಮ್ ಇರ್ತದೆ ಎಷ್ಟು ಫೋರ್ಸ್ ಅಪ್ಲೈ ಮಾಡಿರ್ತೀವಿ ಅಷ್ಟು ಫೋರ್ಸ್ ರೀಸ್ಟೋರ್ ಆಗಿರ್ತದೆ ಸ್ಪ್ರಿಂಗ್ ಒಳಗಡೆ ಆ ಸ್ಪ್ರಿಂಗ್ ಒಳಗಡೆ ರೀಸ್ಟೋರ್ ಆಗಿರ್ತಕ್ಕಂಥ ಫೋರ್ಸ್ ಗೆ ನಾವು ಸ್ಪ್ರಿಂಗ್ ಫೋರ್ಸ್ ಅಂತ ಕರಿತೀವಿ ಇಟ್ಸ್ ಕ್ಲಿಯರ್ ಓಕೆ ನೆಕ್ಸ್ಟ್ ನೋಡಿ ವೇರ್ k ಇಸ್ ದ ಸ್ಪ್ರಿಂಗ್ ಕಾನ್ಸ್ಟಂಟ್ ಇಲ್ಲ ನೋಡಿ ಎಫ್ ಇಸ್ ಈಕ್ವಲ್ ಟು kx ಅಂತ ಬರೆದಿದೆ ರಿಲೇಷನ್ ಅಕಾರ್ಡಿಂಗ್ ಟು ದ ರಿಲೇಷನ್ ಎಫ್ ಇಸ್ ಈಕ್ವಲ್ ಟು ಎಫ್ ಇಸ್ ಪ್ರೊಪೋರ್ಷನಲ್ ಟು x ಅಂತ ಬರೆದ್ರೆ ಅದಕ್ಕೆ ಪ್ರೊಪೋರ್ಷನಲ್ ಕಾನ್ಸ್ಟಂಟ್ ಅಂತ ನೋಡಿ ನಾವು k ಅಂತ ತಗೊಂಡಿ ವಾಟ್ ಇಸ್ k k ಇಸ್ ಕಾಲ್ಡ್ ಆಸ್ ಸ್ಪ್ರಿಂಗ್ ಕಾನ್ಸ್ಟಂಟ್ k ಗೆ ಏನು ಕರೀಬಹುದು ಸ್ಪ್ರಿಂಗ್ ಕಾನ್ಸ್ಟಂಟ್ ಅಂತ ಕರಿತೀವಿ ಹಂಗಾದ್ರೆ ಈಕ್ವೇಶನ್ ನಂಬರ್ 1 ನೋಡಿ ಯಾವ ರೀತಿ ಬರೀಬಹುದು ಈಕ್ವೇಶನ್ ನಂಬರ್ 1 ಅನ್ನ ಈಕ್ವೇಶನ್ ನಂಬರ್ 1 ಇಂಪ್ಲೈಸ್ ದಟ್ w ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಫ್ರಮ್ 0 ಟು x f ಇಂಟು f into dx ಅಂತ ಅದ ಹಾಗಾದ್ರೆ ಇಲ್ಲಿ f is equal to ಏನು ತಗೋಬೇಕು ನಾವು ಇಲ್ಲಿ f is equal to kx ಅಂತ ತಗೋತೀವಿ ಬಿಕಾಸ್ ದ ಕಂಡೀಷನ್ ಇಸ್ ಮ್ಯಾಗ್ನಿಟ್ಯೂಡ್ ಆಫ್ ಅಪ್ಲೈಡ್ ಫೋರ್ಸ್ ಇಸ್ ಈಕ್ವಲ್ ಟು ದ ಮ್ಯಾಗ್ನಿಟ್ಯೂಡ್ ಆಫ್ ಸ್ಪ್ರಿಂಗ್ ಫೋರ್ಸ್ ಅಂತ ಬರೀತೀವಿ ರೈಟ್ ಈಗ ಅಕಾರ್ಡಿಂಗ್ ಟು ದ ಕಂಡೀಷನ್ ವಿ ಗೆಟ್ ದ ವ್ಯಾಲ್ಯೂ ಆಫ್ f f ವ್ಯಾಲ್ಯೂ ಸಿಕ್ಕದ f is equal to kx ಅಂತ ಹೇಳಿ ಈ f is equal to kx ವ್ಯಾಲ್ಯೂ ತಂದು ಈಕ್ವೇಶನ್ ನಂಬರ್ 1 ಅಲ್ಲಿ ಪುಟ್ ಮಾಡಿದ್ರೆ ದ ಇಂಟಿಗ್ರೇಷನ್ ಫ್ರಮ್ 0 ಟು x kx into dx is equal to ಇವಾಗ ನೋಡಿ k ಕಾನ್ಸ್ಟಂಟ್ ಅದ ಟೇಕ್ ಇಟ್ ಔಟ್ ಸೈಡ್ ದೆನ್ ಇಂಟಿಗ್ರೇಟ್ ದ ಫಂಕ್ಷನ್ x into dx ಅಂತ ಹೇಳ್ತೀವಿ ಇವಾಗ ನೋಡಿ ಇಂಟಿಗ್ರೇಷನ್ ಫ್ರಮ್ x ಟು ದ ಪವರ್ ಆಫ್ n into dx ಅಂತಂದ್ರೆ ಏನು ಬರೀಬಹುದು ನೋಡಿ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇಂಟಿಗ್ರೇಷನ್ ಫ್ರಮ್ x ಟು ದ ಪವರ್ ಆಫ್ n into dx is equal to ಏನು ಬರೀತೀವಿ ನಾವು x ಟು ದ ಪವರ್ ಆಫ್ n + 1 ಡಿವೈಡೆಡ್ ಬೈ n + 1 ಅಂತ ಬರೀತೀವಿ ಹಾಗಾದ್ರೆ ಇಲ್ಲಿ x ಟು ದ ಪವರ್ ಏನದು 1 ಹಾಗಾದ್ರೆ ನೋಡಿ ಅಕಾರ್ಡಿಂಗ್ ಟು ದ ಇಂಟಿಗ್ರೇಷನ್ ಮೆಥಡ್ ನಾವು ಇಲ್ಲಿ ಇಂಟಿಗ್ರೇಷನ್ ಮಾಡಿದ್ರೆ x ಟು ದ ಪವರ್ ಆಫ್ n n = 1 1 + 1 ಡಿವೈಡೆಡ್ 1 + 1 ಅಂತಂದ್ರೆ x² ಡಿವೈಡೆಡ್ ಬೈ 2 ದೆನ್ ಪುಟ್ ದ ಅಪರ್ ಲಿಮಿಟ್ ಅಂಡ್ ಲೋವರ್ ಲಿಮಿಟ್ ಓಕೆ ನೆಕ್ಸ್ಟ್ ಇಲ್ಲಿ ಅಪರ್ ಲಿಮಿಟ್ ಅದ ಇದು ಲೋವರ್ ಲಿಮಿಟ್ ಅದ ಒಂದ್ಸಲ ಅಪರ್ ಲಿಮಿಟ್ ಫಂಕ್ಷನ್ ಅಪ್ರೂವ್ ಮಾಡ್ಕೊಳ್ಳಿ ಇನ್ನೊಂದ್ಸಲ ಲೋವರ್ ಲಿಮಿಟ್ ಫಂಕ್ಷನ್ ಅಪ್ರೂವ್ ಮಾಡ್ಕೊಳ್ರಿ ಆಫ್ಟರ್ ಪುಟ್ಟಿಂಗ್ ದೀಸ್ ಲಿಮಿಟ್ಸ್ ವಿ ಗೆಟಿಂಗ್ ದ ಫೈನಲ್ ವ್ಯಾಲ್ಯೂ w ಇಸ್ ಈಕ್ವಲ್ ಟು kx² ಡಿವೈಡೆಡ್ ಬೈ ರೈಟ್ kx² ಡಿವೈಡೆಡ್ ಬೈ 2 ಇಟ್ ಈಸ್ ಆಲ್ಸೋ ರಿಟನ್ ಆಸ್ w ಇಸ್ ಈಕ್ವಲ್ ಟು ಹಾಫ್ kx² ರೈಟ್ w ಇಸ್ ಈಕ್ವಲ್ ಟು ಹಾಫ್ kx² ಹಿಯರ್ w ಇಸ್ ಈಕ್ವಲ್ ಟು 1 ದೆನ್ ದಿಸ್ ವರ್ಕ್ ಡನ್ ಇನ್ ದ ಸ್ಪ್ರಿಂಗ್ ಸ್ಟೋರ್ಡ್ ಆಸ್ ದ ಪೊಟೆನ್ಶಿಯಲ್ ಎನರ್ಜಿ ಆಫ್ ದ ಸ್ಪ್ರಿಂಗ್ ರೈಟ್ ಈ ಕಂಪ್ಲೀಟ್ ಏನು ವರ್ಕ್ ಆಗಿರುತ್ತೆ ಆಫ್ಟರ್ ಸ್ಟ್ರೆಚಿಂಗ್ ಆರ್
compressed, compressing the total work done by the spring is stored in the form of potential energy inside the spring and the health that is work is equal to you know that is given by the three that is the condition is what W is equal to potential energy and mention the total work done is equal to potential energy again not agra finally potential energy is equal to half kx square and the body right x is the displacement k is the spring constant and p is the potential energy okay next even the reactions mele one concept ana helbodu yenappa antandre when the potential energy is increases anta kelidra there is increase in displacement anta heltivi displacement idu stretching process right now stretch maartta idivi yavagadra displacement increase akanta hogtada astu amount of potential energy enagtada node produce aglak start aagtada this is the concept of potential energy in the of a spring the expression for potential energy of a spring right okay nodi ಇಲ್ಲಿ potential energy ಬಗ್ಗೆ ನಾವು discuss ಮಾಡಿದೀವಿ potential energy possessed due to its position ಅಂತಂದ್ರೆ ನಾವು potential energy ಹೇಳ್ತೀವಿ ನಾವು position ಅಂದ್ರೆ gravitational potential energy ಅಂತ ಹೇಳ್ತೀವಿ इन केस कॉन्फ़िगरेशन अंत तक ऐन अदान ना इलास्टिक पोटेंशियल एनर्जी अंत मेंशन क्लियर आता पोटेंशियल एनर्जी द एनर्जी प्रोसेस्ड बाय द बॉडी ड्यू टू इट्स मोशन ड्यू टू इट्स पोजिशन ड्यू टू इट्स कॉन्फ़िगरेशन ड्यू टू इट्स मोशन अंतर्रे काइनेटिक एनर्जी ड्यू टू इट्स पोजिशन अंतर्रे ग्रेविटेशनल पोटेंशियल एनर्जी अंत हेल्ती ड्यू टू इट्स कॉन्फ़िगरेशन अंतर्रे इलास्टिक पोटेंशियल एनर्जी अंत हेल्ती राइट दीज आर दि टाइप्स ऑफ पोटेंशियल एनर्जी ओके नेक्स्ट we discuss the important concept next inond concept bartha yenappa andre conservative force and non conservative force anta helthi conservative antandre mitavada andre hiditadalli irthakanta ond bala anta karithi non conservative antandre illi controlled agangilla adu hiditadalli sigangilla right ee riti now eradu types of force lana study madu okay what are those conservative and conservative force and non conservative force conservative and non conservative force okay what is conservative and non conservative right here some forces are path followed and some forces are not a path followed ಒಂದಿಷ್ಟು ಬಲಗಳು ಏನು ಮಾಡ್ತಾವ ಅಂತಂದ್ರೆ ಅವು ಏನು ಒಂದು ವಸ್ತು ಚಲಿಸಿರ್ತದಲ್ಲ ಆ ಚಲಿಸತಕ್ಕಂತ ಒಂದು ವಸ್ತುವಿನ ಪಥವನ್ನ ಅವು ಅವಲಂಬಿತವಾಗಿರುತ್ತವೆ ಇನ್ನೊಂದಿಷ್ಟು ಬಲ ಏನಾಗಿರ್ತಾವ ಅಂದ್ರೆ ಆ ಚಲಿಸುವ ಪಥವನ್ನ ಅವಲಂಬನೆ ಆಗಿರಂಗಿಲ್ಲ ರೈಟ್ ಅಂತ ಒಂದು ಫೋರ್ಸ್ ಗಳು ಈ ಒಂದು ಫೋರ್ಸ್ ಗಳು ಒನ್ ಫೋರ್ಸ್ ಇಸ್ ಡಿಪೆಂಡ್ಸ್ ಆನ್ ಪಾತ್ ಫಾಲೋಡ್ ಅಂಡ್ ಅದರ್ ಒನ್ ಇಸ್ ಇಂಡಿಪೆಂಡೆಂಟ್ ಆನ್ ಪಾತ್ ಫಾಲೋಡ್ ಅಂತ ಹೇಳ್ತೀವಿ ಹಾಗಾದ್ರ ಇಂಡಿಪೆಂಡೆಂಟ್ ಆನ್ ಪಾತ್ ಫಾಲೋಡ್ ಇದ್ರ ಎದರ ಮೇಲೆ ಡಿಪೆಂಡ್ ಆಗಿರ್ತದ ಓನ್ಲಿ ಡಿಪೆಂಡ್ಸ್ ಆನ್ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್ ಫೋರ್ಸ್ ಯಾವ ರೀತಿ ಹೋಗ್ಲತ್ತದ ಗೊತ್ತಿಲ್ಲ ಬಟ್ ಅದ್ರ ಪೊಸಿಷನ್ ಏನವಲ್ಲ ಇನಿಷಿಯಲ್ ಮತ್ತೆ ಫೈನಲ್ ಪೊಸಿಷನ್ ಅನ್ನು ನಾವು ಮಾತ್ರ ಕನ್ಸಿಡರ್ ಮಾಡ್ತೀವಿ ಬಿಟ್ವೀನ್ ಇನಿಷಿಯಲ್ ಫೈನಲ್ ಪೊಸಿಷನ್ ಸಮ್ ಫೋರ್ಸ್ ಇಸ್ ಆಕ್ಟ್ ಅಂತ ಹೇಳ್ತೀವಿ ರೈಟ್ ವರ್ಕ್ ಡನ್ ಬೈ ದ ಫೋರ್ಸ್ ಅಂತ ಹೇಳ್ತೀವಿ ವರ್ಕ್ ಡನ್ ಏನಾಗಿರ್ತಲ್ಲ ಆ ಒಂದು ಫೋರ್ಸ್ ಒಂದಿಷ್ಟು ಪಾತ್ ಮೇಲೆ ಡಿಪೆಂಡ್ ಆಗಿರ್ತಾ ಇನ್ನೊಂದಿಷ್ಟು ಪಾತ್ ಮೇಲೆ ಡಿಪೆಂಡ್ ಆಗಿರಲ್ಲ ಅವಕ್ಕೆ ನಾವು ಕನ್ಸರ್ವೇಟಿವ್ ನಾನ್ ಕನ್ಸರ್ವೇಟಿವ್ ಅಂತ ಡಿವೈಡ್ ಮಾಡ್ತೀವಿ ಹಾಗಾದ್ರೆ ವಾಟ್ ಈಸ್ ಕನ್ಸರ್ವೇಟಿವ್ ಫೋರ್ಸ್ ವಾಟ್ ಈಸ್ ಕನ್ಸರ್ವೇಟಿವ್ ಫೋರ್ಸ್ ಅಂತ ಹೇಳಿ ವಾಟ್ ಈಸ್ ಕನ್ಸರ್ವೇಟಿವ್ ಫೋರ್ಸ್ ಅಂತಂದ್ರ ದ ವರ್ಕ್ ಡನ್ ಬೈ ದ ಫೋರ್ಸ್ ಡಿಪೆಂಡ್ಸ್ ಆನ್ ಓನ್ಲಿ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್ ಆರ್ ಟೂ ಎಂಡ್ ಪಾಯಿಂಟ್ಸ್ ಅಂತ ಕೂಡ ಕರೀಬಹುದು ಬಟ್ ಇಟ್ ಈಸ್ ಇಂಡಿಪೆಂಡೆಂಟ್ ಆನ್ ಪಾತ್ ಫಾಲೋ ರೈಟ್ ಇಲ್ಲಿ ಯಾವುದೇ ರೀತಿ ಪಾತ್ ಇಲ್ಲ ಇನ್ ಬಿಟ್ವೀನ್ ಪಾತ್ ಇಲ್ಲ ಬಟ್ ದೇರ್ ಇಸ್ ಎ ಸಮ್ ಡಿಸ್ಟೆನ್ಸ್ ಅದ ಎರಡು ಎರಡು ಆಬ್ಜೆಕ್ಟ್ ನಡಬರ್ಕ ಅಥವಾ ಎರಡು ಪೊಸಿಷನ್ ನಡಬರ್ಕ ಸಮ್ ಡಿಸ್ಟೆನ್ಸ್ ಅದ ಬಟ್ ಆಬ್ಜೆಕ್ಟ್ ಹಿಂಗೆ ಟ್ರಾವೆಲ್ ಆಗಿದೆ ಅಂತ ಹೇಳಕ್ ಬರಂಗಿಲ್ಲ ಅಂದ್ರೆ ಆ ಒಂದು ಫೋರ್ಸ್ ಇನಿಷಿಯಲ್ ಟು ಫೈನಲ್ ಪೊಸಿಷನ್ ಟೇಕ್ಸ್ ಪ್ಲೇಸ್ ಆಗ್ಲತ್ತದ ಬಟ್ ಯಾವ ಪಾತ್ ನಲ್ಲಿ ಅಂತ ಹೇಳಕ್ ಬರಂಗಿಲ್ಲ ಅಂತ ಒಂದು ಫೋರ್ಸ್ ಗಳಿಗೆ ಏನ್ ಕರಿತೀವಿ ನಾವು ಕನ್ಸರ್ವೇಟಿವ್ ಅಂತ ಫೋರ್ಸ್ ಅಂತ ಕರಿತೀವಿ ಇವಾಗ ನಾವು ಮಿತವಾದ ಫೋರ್ಸ್ ಅಂತ ಕೂಡ ಕರಿಬಹುದು ಈ ಒಂದು ಫೋರ್ಸ್ ಗಳು ನಮ್ಮ ಕಂಟ್ರೋಲ್ ಅಲ್ಲಿ ಇದ್ದಿರ್ತವೆ
ಹೌದ ರೈಟ್ ನೋಡಿ ಫಸ್ಟ್ ವಾಟ್ ಈಸ್ ಕನ್ಸರ್ವೇಟಿವ್ ಫೋರ್ಸ್ ದ ಫೋರ್ಸ್ ಈಸ್ ಸೇಡ್ ಟು ಬಿ ಕನ್ಸರ್ವೇಟಿವ್ ರೈಟ್ ದ ಫೋರ್ಸ್ ಈಸ್ ಸೇಡ್ ಟು ಬಿ ಕನ್ಸರ್ವೇಟಿವ್ ಇಫ್ ದ work done by the force depends its initial and final position right and it is also considered as independent on its path forward ಮೇಲೆ ಇದು ಡಿಪೆಂಡ್ ಆಗಿರಲ್ಲ ಅಂತ ಒಂದು ಫೋರ್ಸ್ ಏನು ಕರಿಬಹುದು ನಾವು ಕನ್ಸರ್ವೇಟಿವ್ ಅಂತ ಕರಿತೀವಿ ಎಕ್ಸಾಂಪಲ್ ಹೇಳ್ಬೋದು ಈ ಕನ್ಸರ್ವೇಟಿವ್ ಫೋರ್ಸ್ ಗಳಿಗೆ ಎರಡು ಎಕ್ಸಾಂಪಲ್ ಕೊಡ್ಬೋದು ಒನ್ ಈಸ್ ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳಿ ಅಂಡ್ ಅನದರ್ ಒನ್ ಈಸ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಂತ ಕೂಡ ಕರಿತೀವಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಇದಾದ ಟೂ ಫೋರ್ಸಸ್ ಎಕ್ಸಾಂಪಲ್ ಫಾರ್ ಕನ್ಸರ್ವೇಟಿವ್ ಫೋರ್ಸ್ ಅಂತ ಹೇಳ್ತೀನಿ ನೋಡಿ ಇಲ್ಲೊಂದು ಬಾಡಿ ಮಾಸ್ ಬಾಡಿ ಇದೆ ಇಲ್ಲೊಂದು ಮಾಸ್ ಬಾಡಿ ಇದೆ ಬಟ್ ಅದು ಬಿಟ್ವೀನ್ ಏನಾಗ್ಲತ್ತದ ಫೋರ್ಸ್ ಟೇಕ್ಸ್ ಪ್ಲೇಸ್ ಆಗಲ್ಲ ಗ್ರಾವಿಟೇಷನ್ ಫೋರ್ಸ್ ಆಕ್ಟ್ ಆಗ್ಲತ್ತ ಅಂತ ಹೇಳಿ ರೈಟ್ ಬಟ್ ಈ ಒಂದು ಪಾತ್ ಈ ಒಂದು ಫೀಲ್ಡ್ ಇದೇ ರೀತಿ ಅಂತ ಹೇಳ್ಬಾರ್ದು ಹೆಂಗ್ರಿ ಕಂಪ್ಲೀಟ್ಲಿ ಡಸ್ ನಾಟ್ ಡಿಪೆಂಡ್ಸ್ ಅಪಾನ್ ಇಟ್ಸ್ ಅ ಪಾತ್ ಫಾರ್ವರ್ಡ್ ಅಂತ ಹೇಳ್ತೀವಿ ಬಟ್ ಇನ್ ಬಿಟ್ವೀನ್ ನೋಡಿ ಇನಿಷಿಯಲ್ ಪೋರ್ಷನ್ ಐತೆ ಫೈನಲ್ ಪೋರ್ಷನ್ ಬರೀ ಪೊಸಿಷನ್ಸ್ ಗಳನ್ನ ಮಾತ್ರ ಮೆನ್ಷನ್ ಮಾಡಬಹುದು ರೈಟ್ ಬರೀ ಪೊಸಿಷನ್ಸ್ ಗಳನ್ನ ಮಾತ್ರ ಮೆನ್ಷನ್ ಮಾಡಿದ್ರು ಟೂ ಎಂಡ್ಸ್ ಗಳನ್ನ ಮೆನ್ಷನ್ ಮಾಡ್ತೀವಿ ಒನ್ ಈಸ್ ಇನಿಷಿಯಲ್ ಪೊಸಿಷನ್ ಈಸ್ ಫೈನಲ್ ಪೊಸಿಷನ್ ಬಟ್ ಇನ್ ಬಿಟ್ವೀನ್ ಯಾವ ಪಾತ್ ನಲ್ಲಿ ಟ್ರಾವೆಲ್ ಆಗ್ಲತ್ತದ ಫೋರ್ಸ್ ಜಸ್ಟ್ ಅಜಂಪ್ಷನ್ ಮಾಡ್ಕೋಬಹುದು ಅಷ್ಟೇ ಬಟ್ ಇದೇ ಪಾತ್ ನಲ್ಲಿ ಹೋಗ್ಲತ್ತಂತ ಮೆನ್ಷನ್ ಮಾಡಕ್ ಬರಂಗಿಲ್ಲ ಅಂತ ಒಂದು ಫೋರ್ಸ್ ಏನ್ ಕರಿಬಹುದು ಕನ್ಸರ್ವೇಟಿವ್ ಅಂತ ಕರಿತೀವಿ ಎಕ್ಸಾಂಪಲ್ ಗ್ರಾವಿಟೇಷನ್ ಫೋರ್ಸ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಕಣ್ಣಿ ಕಾಣಂಗಿಲ್ಲ ಎರಡು ಫೋರ್ಸ್ ಗಳು ಕಣ್ಣಿ ಕಾಣಂಗಿಲ್ಲ ಅಂದ್ರೆ ಅಲ್ಲೊಂದಿಷ್ಟು ಬಿಟ್ವೀನ್ ಟೂ ಬಾಡೀಸ್ ಏನಾಗ್ಲತ್ತ ಸಮ್ ಫೋರ್ಸ್ ಇಸ್ ಪ್ರೆಸೆಂಟ್ ಅಂತ ಹೇಳ್ಬಹುದು ಅಷ್ಟೇ ಇಮ್ಯಾಜಿನ್ ಮಾಡಬಹುದು ಬಟ್ ಫೋರ್ಸ್ ಹಿಂಗೇ ಅದ ಅಂತ ಹೇಳ್ಬಾರ ಫೋರ್ಸ್ ಹೆಂಗ್ ಇರ್ಬೋದು ಇಟ್ ಮೀನ್ಸ್ ದಟ್ ದ ಫೋರ್ಸ್ ದ ವರ್ಕ್ ಡನ್ ಬೈ ದ ಫೋರ್ಸ್ ನಾಟ್ ಡಿಪೆಂಡ್ಸ್ ಆನ್ ದಿ ಪಾತ್ ಫಾಲೋಡ್ ಓನ್ಲಿ ಡಿಪೆಂಡ್ಸ್ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್ ನೋಡಿ ಇಲ್ಲಿ ಅಬ್ಜೆಕ್ಟ್ ಮೇಲಡೆ ಇನ್ನೊಂದು ಅಬ್ಜೆಕ್ಟ್ ಇಲ್ಲಿ ಕೆಳಗಡೆ ಫೋರ್ಸ್ ಹಿಂಗ್ನೂ ಹೋಗ್ಬೋದು ವರ್ಕ್ ಡನ್ ಬೈ ದ ಫೋರ್ಸ್ ಹಿಂಗ್ನೂ ಹೋಗ್ಬೋದು ಅಥವಾ ಹಿಂಗ್ನೂ ಬರ್ಬೋದು ಬಟ್ ಇಲ್ಲಿ ಓನ್ಲಿ ನಾವು ಪೊಸಿಷನ್ ಅನ್ನ ಕನ್ಸಿಡರ್ ಮಾಡ್ತೀವಿ ಅದರೊಳಗೆ ಒಂದಿಷ್ಟು ವರ್ಕ್ ಆಗ್ಯದ ಡ್ಯೂ ಟು ದ ಅಪ್ಲೈಡ್ ಫೋರ್ಸ್ ಅಂತ ಹೇಳ್ತೀವಿ ದಟ್ ಫೋರ್ಸ್ ಈಸ್ ನೋನ್ ಆಸ್ ಕನ್ಸರ್ವೇಟಿವ್ ಕ್ಲಿಯರ್ ಆಯ್ತಾ ಗ್ರಾವಿಟೇಷನ್ ಫೋರ್ಸ್ ಅಂತ ಹೇಳ್ತೀವಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಇಸ್ ಆರ್ ದ ಎಕ್ಸಾಂಪಲ್ ಫಾರ್ ಕನ್ಸರ್ವೇಟಿವ್ ಫೋರ್ಸ್ ಅಂತ ಹೇಳ್ತೀವಿ ಇನ್ನೊಂದು ಪ್ರಾಪರ್ಟೀಸ್ ಕೂಡ ಹೇಳಬಹುದು ಇಲ್ಲಿ ಕನ್ಸರ್ವೇಟಿವ್ ಫೋರ್ಸ್ ಡಿಪೆಂಡ್ಸ್ ಓನ್ಲಿ ಪೊಸಿಷನ್ಸ್ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್ ಅಂತ ಹೇಳ್ತೀವಿ ಬಟ್ ಇಟ್ ಈಸ್ ಇಂಡಿಪೆಂಡೆಂಟ್ ಆನ್ ಇಟ್ಸ್ ಪಾತ್ ಆಫ್ ಯಾವ ಪಾತ್ ನ ಫಾಲೋ ಮಾಡಿರ್ತಾರೆ ಅದ್ರ ಮೇಲೆ ಇದು ಡಿಪೆಂಡ್ ಆಗಿರಲ್ಲ ಓನ್ಲಿ ಪೊಸಿಷನ್ ಮೇಲೆ ಡಿಪೆಂಡ್ ಆಗಿರ್ತದೆ ಇನ್ನೊಂದು ಹೇಳ್ಬೋದು ಈ ಫಾರ್ ಎಕ್ಸಾಂಪಲ್ ಒಂದು ಅಬ್ಜೆಕ್ಟ್ ಇಲ್ಲಂದ್ರೆ ಇದ್ರ ಮಗ ಇನ್ನೊಂದು ಇದು ಕಂಪ್ಲೀಟ್ ರೌಂಡ್ ಟ್ರಿಪ್ ಮಾಡಿ ಬಂದಿರ್ತದೆ ರೈಟ್ ರೌಂಡ್ ಟ್ರಿಪ್ ಮಾಡಿ ಬಂದಿರುತ್ತೆ ಈ ಅಬ್ಜೆಕ್ಟ್ ಬಂದು ರೀಚ್ ಆಗ್ತದೆ ಇಲ್ಲೇ ಒಂದು ಪಾಯಿಂಟ್ ಹಂಗಾದ್ರೆ ವಾಟ್ ಇಸ್ ಅ ಟೋಟಲ್ ವರ್ಕ್ ಡನ್ ಟೋಟಲ್ ವರ್ಕ್ ಡನ್ ಅಪ್ಲೈಡ್ ಫೋರ್ಸ್ ಟೋಟಲ್ ಫೋರ್ಸ್ ಏನಾಗಿರ್ತದೆ ಇದು ಝೀರೋ ಕಂಪ್ಲೀಟ್ ನ ಲೂಪ್ ಕನ್ಸಿಡರ್ ಮಾಡಿದ್ರ ರೈಟ್ ಅಲ್ಲಿ ವರ್ಕ್ ಡನ್ ಇನ್ ರೌಂಡ್ ಟ್ರಿಪ್ ಈಸ್ ಝೀರೋ ಓನ್ಲಿ ಫಾರ್ ಕನ್ಸರ್ವೇಟಿವ್ ಫೋರ್ಸ್ ಯಾಕಂದ್ರೆ ಪೊಸಿಷನ್ ಮೆನ್ಷನ್ ಮಾಡ್ತಾ ಇದ್ದೀವಿ ಇನಿಷಿಯಲ್ ಪೊಸಿಷನ್ ಕೂಡ ಇಲ್ಲೇ ಇದೆ ಫೈನಲ್ ಪೊಸಿಷನ್ ಕೂಡ ಇಲ್ಲೇ ಹಂಗಾದ್ರೆ ಇನಿಷಿಯಲ್ ಅಲ್ಲಿ ಅಲ್ಲೇ ಬಂದು ಫೈನಲ್ ಆಗಿದೆ ಹಂಗಾದ್ರೆ ಟೋಟಲ್ ಫೋರ್ಸ್ ಕನ್ಸರ್ವೇಟಿವ್ ಫೋರ್ಸ್ ಅಂದ್ರೆ ಟೋಟಲ್ ವರ್ಕ್ ಡನ್ ಈಸ್ ಈಕ್ವಲ್ ಏನಾಗಿರ್ತದೆ ಝೀರೋ ರೈಟ್ ದೇರ್ ಇಸ್ ನೋ ವರ್ಕ್ ಡನ್ ಅಂತ ಹೇಳ್ತೀವಿ ರೈಟ್ ಓಕೆ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಬರೀಬಹುದು ದ ವರ್ಕ್ ಡನ್ ಇನ್ ದಿಸ್ ಫೋರ್ಸ್ ದ ವರ್ಕ್ ಡನ್ ಈಸ್ ಆಲ್ಮೋಸ್ಟ್ ಕಂಪ್ಲೀಟ್ಲಿ ರಿಕವರೇಬಲ್ ಅಂತ ಹೇಳ್ತೀವಿ ವರ್ಕ್ ಡನ್ ಈಸ್ ಕಂಪ್ಲೀಟ್ಲಿ ರಿಕವರ್ ಮಾಡಬಹುದು ರೈಟ್ ಕಂಪ್ಲೀಟ್ ವರ್ಕ್ ನಾವು ರಿಕವರ್ ಮಾಡ್ಕೋಬಹುದು ಬಟ್ ಪಾತ್ ಟ್ರಾವೆಲ್ ಏನಾಗಿರ್ತದೆ ಝೀರೋ ಆಗಿರ್ತದೆ ಓಕೆ ನೆಕ್ಸ್ಟ್ ಇನ್ನೊಂದು ಈ ಒಂದು ಗ್ರಾವಿಟೇಷನಲ್ ಫೋರ್ಸ್ ಇರ್ಬೋದು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಇರ್ಬೋದು ನಾವಿಲ್ಲಿ ಎರಡು ಮಾಸ್ ಬಾಡಿ ತಗೊಂಡ್ರು ಇದು ಮಾಸ್ ಬಾಡಿ ಎಂ ಒನ್ ಅದ
ಫಿನಾಲ್ ಮಾಸ್ ಮಾಡಿ m ಟೋದ ಬಟ್ ಇನ್ ಬಿಟ್ವೀನ್ ಫೋರ್ಸ್ ಅದ ಅಂತ ಹೇಳ್ತೀವಿ ಈ ಬಿಟ್ವೀನ್ ಫೋರ್ಸ್ ಇಲ್ಲಿ ಈ ಒಂದು ಫೋರ್ಸ್ ಏನಾಗಿರ್ತದ ಎಕ್ಸರ್ಟೆಡ್ ಫ್ರಮ್ ದಿ ಸೆಂಟರ್ ದ ಫೋರ್ಸ್ ಎಕ್ಸರ್ಟೆಡ್ ಡಿಸ್ ಟು ದಿ ಸೆಂಟರ್ ಆಫ್ ದಿ ಬಾಡಿ ಅಂತ ಅದಕ್ಕೆ ಸೆಂಟ್ರಲ್ ಫೋರ್ಸ್ ಅಂತ ಕೂಡ ಕರೀಬಹುದು ಕನ್ಸರ್ವೇಟಿವ್ ಫೋರ್ಸ್ ದಿಸ್ ಇಸ್ ದಿಸ್ ಫೋರ್ಸ್ ಇಸ್ ಕನ್ಸರ್ವೇಟಿವ್ ಫೋರ್ಸ್ ಈಸ್ ಎ ಸೆಂಟ್ರಲ್ ಫೋರ್ಸ್ ಅಂತ ಹೇಳ್ತೀವಿ सेंटर ऑफ द बॉडी ಇಂದ ಫೋರ್ಸ್ ಏನಾಗ್ತದ ಎಕ್ಸರ್ಟ್ ಆಗ್ತದ ನಾವು ಕನ್ಸರ್ವೇಟಿವ್ ಗ್ರಾವಿಟೇಷನ್ ಮತ್ತೆ ಎಲೆಕ್ಟ್ರೋಸ್ಟಾಟಿಕ್ ನಾವು ತಗೊಂಡ್ರೆ ಗ್ರಾವಿಟೇಷನ್ ದಾಗ ಮಾಸ್ ಆಫ್ ದ ಬಾಡಿ ಇರಬಹುದು ಆಮೇಲೆ ಎಲೆಕ್ಟ್ರೋಸ್ಟಾಟಿಕ್ ನಾಗ ಚಾರ್ಜ್ ಆಫ್ ದ ಬಾಡಿ ಇರಬಹುದು ಚಾರ್ಜ್ ಅಂತಂದ್ರೆ ಸೆಂಟರ್ ಆಫ್ ದ ಆ ಒಂದು ಚಾರ್ಜ್ ಇಂದ ಆ ಒಂದು ಫೋರ್ಸ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಏನಾಗ್ತದ ಎಕ್ಸರ್ಟ್ ಆಗ್ತದ ಹಾಗಾಗಿ ಇದನ್ನ ನಾವು ಸೆಂಟ್ರಲ್ ಫೋರ್ಸ್ ಅಂತ ಕರೀತೀವಿ ರೈಟ್ ದ ಫೋರ್ಸ್ ಎಕ್ಸರ್ಟೆಡ್ ಫ್ರಮ್ ದ ಸೆಂಟರ್ ಆಫ್ ದ ಬಾಡಿ ರೈಟ್ ದಟ್ ಇಸ್ ಕನ್ಸರ್ವೇಟಿವ್ ಫೋರ್ಸ್ ಅಂತ ಕರೀತೀವಿ ಬಟ್ ಈ ರೀತಿ ನಾವು ಹೇಳ್ಬಹುದು ರೈಟ್ ಕನ್ಸರ್ವೇಟಿವ್ ಫೋರ್ಸ್ ನೋಡ್ ಎಕ್ಸಾಂಪಲ್ ಹೇಳಬಹುದು ಕನ್ಸರ್ವೇಟಿವ್ ಫೋರ್ಸ್ ಅಂದ್ರೆ ಗ್ರಾವಿಟೇಷನ್ ಫೋರ್ಸ್ ಅಂಡ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಈ ಒಂದು ಗ್ರಾವಿಟೇಷನಲ್ ಫೋರ್ಸ್ ಮತ್ತೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ನಾವು ಕನ್ಸಿಡರ್ ಮಾಡಿದ್ರೆ ಈ ಒಂದು ಫೋರ್ಸ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದಿ ಪಾತ್ ಫಾಲೋಡ್ ಬೈ ದ ಬಾಡಿ ಹೌದಾ ಈ ಯಾವ ಬಾಡಿ ಪಾತ್ ಅನ್ನು ಫಾಲೋ ಮಾಡಿದರೆ ಆ ಒಂದು ಪಾತ್ ಮೇಲೆ ಈ ಒಂದು ಫೋರ್ಸ್ ಡಿಪೆಂಡ್ ಆಗಿಲ್ಲ ಹಾಗಾದ್ರೆ ಎದ್ರ ಮೇಲೆ ಡಿಪೆಂಡ್ ಆಗಿರ್ತದ ಇನಿಷಿಯಲ್ ಮತ್ತೆ ಫೈನಲ್ ಪೊಸಿಷನ್ ಇಲ್ಲಿ ಇನಿಷಿಯಲ್ ಸ್ಟಾರ್ಟ್ ಆಗಿದೆ ಇಲ್ಲಿ ಫೈನಲ್ ಗೂ ರೀಚ್ ಆಗಿದೆ ಆ ಎರಡು ನಡುವೆ ಇರತಕ್ಕಂತ ಒಂದು ಪೊಸಿಷನ್ ಎರಡು ಪೊಸಿಷನ್ ಇರತಕ್ಕಂತ ಫೋರ್ಸ್ ಏನಾಗಿರ್ತದ ಕನ್ಸರ್ವೇಟಿವ್ ಆಗಿರ್ತದೆ ರೈಟ್ ಓಕೆ ಇಲ್ಲಿ ಏನು ವರ್ಕ್ ಡನ್ ಆಗಿರ್ತದ ವರ್ಕ್ ಡನ್ ಬೈ ದ ಫೋರ್ಸ್ ವರ್ಕ್ ಡನ್ ಇಸ್ ಇನ್ ರೌಂಡ್ ಟ್ರಿಪ್ ಇಸ್ 0 ಯಾಕಂದ್ರೆ ಇನಿಷಿಯಲ್ ಮತ್ತೆ ಫೈನಲ್ ಪೊಸಿಷನ್ ಆಗಿರ್ತದ ರೌಂಡ್ ಟ್ರಿಪ್ ನಾಗ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಲ್ಲೇ ಮುಂದೆ ರೀಚ್ ಆಗಿರ್ತದ ಅದು ರೌಂಡ್ ಟ್ರಿಪ್ ಅಂತ ಹೇಳ್ತೀವಿ ಹಾಗಾದ್ರೆ ರೌಂಡ್ ಟ್ರಿಪ್ ನಾಗ ಟೋಟಲ್ ವರ್ಕ್ ಏನಾಗಿರ್ತದ 0 ನೆಕ್ಸ್ಟ್ ವರ್ಕ್ ಡನ್ ಇಸ್ ಕಂಪ್ಲೀಟ್ಲಿ ರಿಕವರ್ ಆಗಿದೆ ಇದು ಕಂಪ್ಲೀಟ್ಲಿ ರಿಕವರ್ ಮಾಡಬಹುದು ರೈಟ್ ಓಕೆ ನೆಕ್ಸ್ಟ್ ಕನ್ಸರ್ವೇಷನ್ ಫೋರ್ಸ್ ಇದೆ ಸೆಂಟ್ರಲ್ ಫೋರ್ಸ್ ಇನ್ ನೇಚರ್ ಅಂತ ಇಲ್ಲಿ ನಾವು ಇಟ್ ಇಸ್ ಸೆಂಟ್ರಲ್ ಇನ್ ನೇಚರ್ ಅಂತ ಹೇಳ್ತೀವಿ ಇಷ್ಟೊಂದು ಕನ್ಸೆಪ್ಟ್ ನಾವು ಕನ್ಸರ್ವೇಟಿವ್ ಫೋರ್ಸ್ ಬಗ್ಗೆ ಹೇಳ್ತೀವಿ ಓಕೆ ನೆಕ್ಸ್ಟ್ ಸೆಕೆಂಡ್ ಒನ್ ಇಸ್ ನಾನ್ ಕನ್ಸರ್ವೇಟಿವ್ ನಾನ್ ಕನ್ಸರ್ವೇಟಿವ್ ಮೀನ್ಸ್ ದ ಫೋರ್ಸ್ ಫಾಲೋಡ್ ಬೈ ಇಟ್ಸ್ ಪಾತ್ ಅಂತ ಹೇಳ್ತೀವಿ ಅಂದ್ರೆ ಡಿಪೆಂಡ್ಸ್ ಅಪಾನ್ ದಿ ಪಾತ್ ಆಫ್ ಪಾತ್ ಮೇಲೆ ಡಿಪೆಂಡ್ ಆಗಿರ್ತದೆ ರೈಟ್ ಎಕ್ಸಾಂಪಲ್ ಹೇಳ್ಬೋದಾ ನೋಡಿ ಎಕ್ಸಾಂಪಲ್ ಫ್ರಿಕ್ಷನಲ್ ಫೋರ್ಸ್ ಅಂತ ಕರೀತಾರೆ ಫ್ರಿಕ್ಷನಲ್ ಫೋರ್ಸ್ ಅಂತ ಹೇಳ್ತಾರೆ ಫ್ರಿಕ್ಷನ್ ಆಗಬೇಕಾದ್ರೆ ಎರಡು ಸರ್ಫೇಸ್ ಒಂದಕ್ಕೊಂದು ಕ್ಲೋಸ್ ಆಗಿರುತ್ತೆ ಅಂದ್ರೆ ಎರಡು ಡಿಪೆಂಡ್ಸ್ ಅಪಾನ್ ಇಟ್ಸ್ ಪಾತ್ ಅಂತ ಹೇಳ್ತೀವಿ ಇನ್ನೊಂದು ವಿಸ್ಕಸ್ ಫೋರ್ಸ್ ಅಂತ ಕೂಡ ಹೇಳ್ಬೋದು ಅಂದ್ರೆ ಲಿಕ್ವಿಡ್ ಲೇಯರ್ ಟೂ ಲಿಕ್ವಿಡ್ ಲೇಯರ್ಸ್ ಪ್ರೊಡ್ಯೂಸಸ್ ದ ವಿಸ್ಕಸ್ ಫೋರ್ಸ್ ಅಂತ ಹೇಳ್ತೀವಿ ಅಲ್ಲಿ ಕೂಡ ಎರಡು ಒಂದಕ್ಕೊಂದು ಏನಾಗಿರುತ್ತೋ ಟಚ್ ಆಗಿರುತ್ತೆ ಮೀನ್ಸ್ ಬೋತ್ ಫಾಲೋ ದ ಪಾತ್ ಅಂತ ಹೇಳ್ತೀವಿ ನೆಕ್ಸ್ಟ್ ನಾನ್ ಕನ್ಸರ್ವೇಟಿವ್ ಫೋರ್ಸ್ ನಾನ್ ಕನ್ಸರ್ವೇಟಿವ್ ಇಟ್ ಈಸ್ ಅನ್ಕಂಟ್ರೋಲ್ಡ್ ಫೋರ್ಸ್ ಅಂತ ಕೂಡ ಕರಿಬಹುದು ಇದರ ಕಂಟ್ರೋಲ್ ಮಾಡಕ್ಕೆ ಬರಂಗಿಲ್ಲ ಇಲ್ಲಿ ಸಡನ್ ವೇರಿಯೇಷನ್ ಇನ್ಕ್ರೀಸ್ ಆಗ್ಬೋದು ಸಡನ್ ಡಿಕ್ರೀಸ್ ಆಗ್ಬೋದು ರೈಟ್ ದ ಫೋರ್ಸ್ ಈಸ್ ನಾನ್ ಕನ್ಸರ್ವೇಟಿವ್ ನಾನ್ ಕನ್ಸರ್ವೇಟಿವ್ ಇಫ್ ದ ವರ್ಕ್ ಡನ್ ಇಫ್ ದ ವರ್ಕ್ ಡನ್ ಬೈ ದ ಬಾಡಿ work done by the body depends on the path followed depends on the path followed now path nalli aa ondu force act aagilada adu completely path of the body mele depend aagutha hangagi ill now helu now non conservative energy here example frictional force ಎರಡು ಬಾಡಿಗಳು ಇನ್ನೊಂದು ಬಾಡಿ ಇದೆ ರೈಟ್ ಇದ್ರ ಮೇಲೆ ಇನ್ನೊಂದು ಬಾಡಿ ಇದೆ ಅಂದ್ರೆ ಎರಡು ಬಾಡಿ ಸರ್ಫೇಸ್ಗಳು ಏನಾಗ್ಲತ್ತವ ಪಾತ್ ಅನ್ನ ಫಾಲೋ ಮಾಡುತ್ತೆ ಈ ಒಂದು ಪಾತ್ ಇದ್ರ ಮೇಲೆ ಈ ಬಾಡಿ ಮೂವ್ ಆಗ್ಲತ್ತದ ಇನ್ನೊಂದು ಇದ್ರ ಪಾತ್ ಮೇಲೆ ಈ ಬಾಡಿ ಮೂವ್ ಆಗ್ಲತ್ತದೆ ಈ ರೀತಿ ನಾವು ಪಾತ್ ಆಫ್ ಫಾರ್ವರ್ಡ್ ಅಂತ ಹೇಳ್ತೀವಿ ಇದು ಫ್ರಿಕ್ಷನಲ್ ಫೋರ್ಸ್ ಎಕ್ಸಾಂಪಲ್ ನೆಕ್ಸ್ಟ್ ನಾವು ಹೇಳ್ಬೋದು ವಿಸ್ಕಸ್ ಫೋರ್ಸ್ ಅಂತ ಹೇಳ್ತೀವಿ ವಿಸ್ಕಸ್ ಫೋರ್ಸ್ ಅಂತಂದ್ರೆ ಲಿಕ್ವಿಡ್ ಲೇಯರ್ಸ್ ಟೂ ಲಿಕ್ವಿಡ್ ಲೇಯರ್ಸ್ ಒಂದಕ್ಕೊಂದು ಏನಾಗ್ತದೆ ಎರಡು ಇಸ್ ದೇರ್ ವೆಲಾಸಿಟಿ ಅಂತ ಹೇಳ್ತೀವಿ ನಾವು ಆಲ್ರೆಡಿ ಸ್ಟಡಿ ಮಾಡಿರ್ಬೋದು ವಿಸ್ಕಸ್ ಫೋರ್ಸ್ ಅಂತ ಹೇಳಿ ಆ ವಿಸ್ಕಸ್ ಫೋರ್ಸ್ ನಲ್ಲಿ ವಿಸ್ಕಸ್ ಫೋರ್ಸ್ ಅಂದ್ರೆ ಕಂಪ್ಲೀಟ್ಲಿ ದಟ್ ಫೋರ್ಸ್ ಫಾಲೋಡ್ ಬೈ ದ ಪಾತ್ ಅಂತ ಹೇಳ್ತೀವಿ ರೈಟ್ ದ ಫೋರ್ಸ್ ಇಸ್ ನಾನ್ ಕನ್ಸರ್ವೇಟಿವ್ ಇಫ್ ದ ವರ್ಕ್ ಡನ್ ಬೈ ದ ಬಾಡಿ ಡಿಪೆಂಡ್ಸ್ ಆನ್ ದಿ ಪಾತ್ ಫಾಲೋಡ್ ಒನ್ ಈಸ್ ಫ್ರಿಕ್ಷನಲ್ ಫೋರ್ಸ್ ಅಂಡ್ ಅನದರ್ ಒನ್ ಈಸ್ ವಿಸ್ಕಸ್ ಫೋರ್ಸ್ ಕ್ಲಿಯರ್ ಆಯ್ತಾ ಓಕೆ ನೆಕ್ಸ್ಟ್ ಇನ್ ದಿಸ್ ಫೋರ್ಸ್ ನಾನ್ ಕನ್ಸರ್ವೇಟಿವ್ ಫೋರ್ಸ್ ಏನ್ ಹೇಳ್ಬೋದು ವರ್ಕ್ ಡನ್ ಬೈ ದ ಫೋರ್ಸ್ ಡಿಪೆಂಡ್ಸ್ ಓನ್ಲಿ ಪಾತ್ ಅಂತ ಹೇಳ್ತೀವಿ ಪೊಸಿಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಪಾತ್ ಅನ್ನು ಫಾಲೋ ಮಾಡ್ತದೆ ಹಾಗಾಗಿ ಪಾತ್ ಮೇಲೆ ಕಂಪ್ಲೀಟ್ಲಿ ಡಿಪೆಂಡ್ ಅಂತ ಹೇಳ್ತೀವಿ ನೆಕ್ಸ್ಟ್
ವರ್ಕ್ ಡನ್ ಇನ್ ಅ ರೌಂಡೆಡ್ ಟ್ರಿಪ್ ಇಸ್ ನಾಟ್ ಎ ಜೀರೋ ಯಾಕಂದ್ರೆ ಪಾತ್ ಫಾರ್ವರ್ಡ್ ಈ ನೋಡಿ ರೌಂಡೆಡ್ ಟ್ರಿಪ್ ಅಂತಂದ್ರೆ ಇಲ್ಲಿಂದ ಬಂದು ಇಲ್ಲಿ ಸ್ಟಾರ್ಟ್ ಆಯ್ತು ಟೋಟಲ್ ಇಲ್ಲಿಂದ ಸ್ಟಾರ್ಟ್ ಆಯ್ತು ಇಲ್ಲಿ ಟೋಟಲ್ ಪಾತ್ ನಾವು ಕನ್ಸಿಡರ್ ಮಾಡ್ಲೇಬೇಕು ರೈಟ್ ಓಕೆ ನೆಕ್ಸ್ಟ್ ಇಲ್ಲಿ ವರ್ಕ್ ಡನ್ ವರ್ಕ್ ಡನ್ ವರ್ಕ್ ಡನ್ ಇನ್ ಎ ರೌಂಡೆಡ್ ಟ್ರಿಪ್ ಇನ್ ಎ ರೌಂಡೆಡ್ ಟ್ರಿಪ್ ಈಸ್ ಅ ನಾಟ್ ಎ ಜೀರೋ ಈಸ್ ಅ ನಾಟ್ is not zero. Okay, next one is the work done in a round trip not zero. Okay, next it is not completely recovered. Work done is not completely recovered. Complete work recover manak baroda. Yakan kalita maximum work friction again I get plus I get maximum work in a friction again I get ಅದು ವಿಸ್ಕಸ್ ಇರ್ಬೋದು ಫ್ರಿಕ್ಷನ್ ಇರ್ಬೋದು ಎರಡರೂ ಏನಂತಾರೆ ಲಾಸ್ ಆಗುತ್ತೆ ಹಾಗಾಗಿ ಕಂಪ್ಲೀಟ್ ಎಷ್ಟು ವರ್ಕ್ ಮಾಡಿರ್ತೀವಿ ಅಷ್ಟು ವರ್ಕ್ ಎಲ್ಲ ಕೊಡಂಗಿಲ್ಲ ಇರುತ್ತಾ ಓಕೆ ನೆಕ್ಸ್ಟ್ ಇಟ್ ಈಸ್ ದಿಸ್ ಫೋರ್ಸ್ ಈಸ್ ರಿಟಾರ್ಡಿಂಗ್ ಇನ್ ಎ ನೇಚರ್ ಅಂತ ಹೇಳ್ತೀವಿ ರಿಟಾರ್ಡಿಂಗ್ ಇನ್ ಎ ನೇಚರ್ ಅಂತ ಅಂದ್ರೆ ರಿಟಾರ್ಡಿಂಗ್ ಅಂತಂದ್ರೆ ರೆಡ್ಯೂಸಸ್ ದ ಎಕ್ಸಿಲರೇಷನ್ ರಿಟಾರ್ಡಿಂಗ್ ಅಂತ ಹೇಳ್ತೀವಿ ನೆಗೆಟಿವ್ ಅಕ್ಸಿಲರೇಷನ್ ಕಾಲ್ಡ್ ರಿಟಾರ್ಡಿಂಗ್ ಅಂತ ಹೇಳ್ತೀವಿ ಬಟ್ ಇಲ್ಲಿ ರಿಟಾರ್ಡಿಂಗ್ ಅಂತಂದ್ರೆ ನೆಗೆಟಿವ್ ಎಕ್ಸಿಲರೇಷನ್ ಅಂದ್ರೆ ಏನು ಎಕ್ಸಿಲರೇಷನ್ ಆಫ್ ದಿ ಬಾಡಿ ಏನಾಗ್ತದೆ ಇದು ರಿಡ್ಯೂಸ್ ಮಾಡುತ್ತೆ ಹಾಗಾಗಿ ನಾನ್ ಕನ್ಸರ್ವೇಟಿವ್ ಫೋರ್ಸ್ ರಿಟಾರ್ಡಿಂಗ್ ಇನ್ ಎ ನೇಚರ್ ಅಂತ ಕರಿತೀವಿ ಇಷ್ಟೊಂದು ನಾವು ನಾನ್ ಕನ್ಸರ್ವೇಟಿವ್ ಫೋರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡ್ ರೈಟ್ ಕನ್ಸರ್ವೇಟಿವ್ ಫೋರ್ಸ್ ಅಂತಂದ್ರೆ ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಅಪಾನ್ ದ ಓನ್ಲಿ ಪೊಸಿಷನ್ ಆಫ್ ದ ಎಂಡ್ಸ್ ಆಫ್ ದ ಬಾಡಿ ಅಂತ ಹೇಳ್ತೀವಿ ರೈಟ್ ಇನಿಷಿಯಲ್ ಪೊಸಿಷನ್ ಮತ್ತೆ ಫೈನಲ್ ಪೊಸಿಷನ್ ಆಫ್ ದ ಬಾಡಿ ಮೇಲೆ ಡಿಪೆಂಡ್ ಆಗಿರ್ತದೆ ನಾಟ್ ಡಿಪೆಂಡ್ಸ್ ಆನ್ ಪಾತ್ ಆಫ್ ಫಾಲೋ ಇದಕ್ಕೆ ಪಾತ್ ಇರಂಗಿಲ್ಲ ಬಟ್ ಇದ್ರೂ ಅದರ ಮೇಲೆ ಡಿಪೆಂಡ್ ಆಗಿರಲ್ಲ ಅಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ನಾನ್ ಕನ್ಸರ್ವೇಟಿವ್ ಅಂತಂದ್ರೆ ದ ವರ್ಕ್ ಡನ್ ಬೈ ದ ಫೋರ್ಸ್ ಡಿಪೆಂಡ್ಸ್ ಆನ್ ದಿ ಪಾತ್ ಫಾಲೋಡ್ ಬೈ ದ ಬಾಡಿ ಅಂತ ಹೇಳ್ತೀವಿ ಓಕೆ ಎಕ್ಸಾಂಪಲ್ ಕೊಡ್ಬೋದು ಕನ್ಸರ್ವೇಟಿವ್ ಫೋರ್ಸ್ ಎಕ್ಸಾಂಪಲ್ ಗ್ರಾವಿಟೇಷನಲ್ ಫೋರ್ಸ್ ಅಂಡ್ ಎಲೆಕ್ಟ್ರಾನಿಕ್ ಫೋರ್ಸ್ ನಾವು ಹೇಳ್ಬೋದು ಸ್ಪ್ರಿಂಗ್ ಫೋರ್ಸ್ ಅಂತ ಕೂಡ ಹೇಳ್ಬೋದು ಇನ್ನೊಂದಿಲ್ಲಿ ನಾನ್ ಕನ್ಸರ್ವೇಟಿವ್ ಫೋರ್ಸ್ ಅಂತಂದ್ರೆ ಫ್ರಿಕ್ಷನಲ್ ಫೋರ್ಸ್ ಅಂತ ಫ್ರಿಕ್ಷನಲ್ ಫೋರ್ಸ್ ವಿಸ್ಕಸ್ ಫೋರ್ಸ್ ಆಮೇಲೆ ಏರ್ ರೆಸಿಸ್ಟೆನ್ಸ್ ಕೂಡ ಹೇಳ್ಬೋದು ಹೌದಾ ಏರ್ ರೆಸಿಸ್ಟೆನ್ಸ್ ಇಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ನಾನ್ ಕನ್ಸರ್ವೇಟಿವ್ ಫೋರ್ಸ್ ಅಂತ ಹೇಳ್ತೀನಿ ಬಟ್ ಇಲ್ಲಿ ನಾನ್ ಕನ್ಸರ್ವೇಟಿವ್ ಮತ್ತೆ ಕನ್ಸರ್ವೇಟಿವ್ ಎರಡು ತಗೊಂಡ್ರೆ ಕಂಪ್ಲೀಟ್ ರೌಂಡ್ ಟ್ರಿಪ್ ಏನು ವರ್ಕ್ ಆಗಿರ್ತದೆ ಅದು ಜೀರೋ ಆಗಿರ್ತದೆ ಎಲ್ಲದು ಕನ್ಸರ್ವೇಟಿವ್ನಲ್ಲಿ ಇನ್ನು ನಾನ್ ಕನ್ಸರ್ವೇಟಿವ್ನಾಗ ನಾಟ್ ಈಕ್ವಲ್ ಟು ಜೀರೋ ಇಸ್ ನಾಟ್ ಜೀರೋ ಅಂತ ಹೇಳ್ತೀವಿ ಯಾಕಂದ್ರೆ ಎಷ್ಟು ಅದು ಕಂಪ್ಲೀಟ್ಲಿ ಪಾತ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹಂಗಾಗಿ ಎಷ್ಟು ಅಬ್ಜೆಕ್ಟ್ ಪಾತ್ ಟ್ರಾವೆಲ್ ಮಾಡಿರ್ತದೆ ದಟ್ ಈಸ್ ದ ಟೋಟಲ್ ವರ್ಕ್ ಡನ್ ಆಗಿರ್ತದೆ ರೈಟ್ ಆಮೇಲೆ ನಾನ್ ಕನ್ಸರ್ವೇಟಿವ್ ಫೋರ್ಸು ಇದು ಸೆಂಟ್ರಲ್ ಫೋರ್ಸ್ ಅಂತ ಹೇಳ್ತೀವಿ ಬಟ್ ನಾನ್ ಕನ್ಸರ್ವೇಟಿವ್ ಫೋರ್ಸ್ ಇಸ್ ನಾಟ್ ಸೆಂಟ್ರಲ್ ಫೋರ್ಸ್ ಬಟ್ ಇಟ್ ಇಸ್ ಎ ರಿಟಾರ್ಡಿಂಗ್ ಇನ್ ನೇಚರ್ ಅಂತ ಕೂಡ ಹೇಳ್ಬೋದು ಇಟ್ ಇಸ್ ರೆಡ್ಯೂಸಸ್ ದ ಎಕ್ಸಿಲರೇಷನ್ ಆಫ್ ದ ಬಾಡಿ ರೈಟ್ ಇಷ್ಟೊಂದು ಕಾನ್ಸೆಪ್ಟ್ ಓಕೆ ನೆಕ್ಸ್ಟ್ ಕಮ್ಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೆಕ್ಯಾನಿಕಲ್ ಎನರ್ಜಿ ಅಂತ ಹೇಳ್ತೀವಿ ಇಲ್ಲಿ ಕಂಪ್ಲೀಟ್ ಮೆಕ್ಯಾನಿಕಲ್ ಪ್ರೊಸೆಸ್ನಾಗ ಎನರ್ಜಿ ಏನಾಗಿರ್ತದೆ ಕನ್ಸರ್ವ್ಡ್ ಆಗಿರ್ತದೆ ರೈಟ್ ದ ಟೋಟಲ್ ಮೆಕ್ಯಾನಿಕಲ್ ಎನರ್ಜಿ ಆಫ್ ಆನ್ ಐಸೋಲೇಟೆಡ್ ಸಿಸ್ಟಮ್ ರಿಮೈನ್ಸ್ ಕಾನ್ಸ್ಟಂಟ್ ಇನ್ ಎನಿ ಪ್ರೊಸೆಸ್ ಅಂತ ಹೇಳ್ತೀವಿ ಯಾವುದೇ ಒಂದು ಪ್ರೊಸೆಸ್ ನಡಿಬೇಕಾದ್ರೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಮೆಕ್ಯಾನಿಕಲ್ ಎನರ್ಜಿ ಏನಾಗಿರ್ತದೆ ಕನ್ಸರ್ವ್ಡ್ ಆಗಿರ್ತದೆ ಕಾನ್ಸ್ಟಂಟ್ ದೇರ್ ಇಸ್ ನೋ ವೇರಿಯೇಷನ್ ಇನ್ ದ ಅಮೌಂಟ್ ಆಫ್ ಎನರ್ಜಿ ಅಂತ ಹೇಳ್ತೀವಿ ರೈಟ್ ಅದು ಹಿಂಗೆ ಡಿಫೈನ್ ಮಾಡ್ಬೋದು ದ ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಬಟ್ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್ ರೈಟ್ ನಾವು ಎನರ್ಜಿಯನ್ನು ಕ್ರಿಯೇಟ್ ಮಾಡೋಕ್ಕೂ ಬರೋಂಗಿಲ್ಲ ಅದನ್ನು ಡಿಸ್ಟ್ರಾಯ್ ಮಾಡೋಕ್ಕೂ ಬರೋಂಗಿಲ್ಲ ಬಟ್ ಅದನ್ನು ಏನು ಮಾಡ್ಬೋದು ನಾವು ಒನ್ ಫಾರ್ಮ್ಗೆ ಇನ್ನೊಂದು ಫಾರ್ಮಿಗೆ ಕನ್ವರ್ಟ್ ಮಾಡ್ಬೋದು ದಿಸ್ ಇಸ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂದರೆ ಟೋಟಲ್ ಎನರ್ಜಿ ಕಾನ್ಸ್ಟಂಟ್ ಆಗಿರ್ತದೆ ದೇರ್ ಇಸ್ ನೋ ಅಮೌಂಟ್ ಆಫ್ ವೇರಿಯೇಷನ್ ಇನ್ ದ ಎನರ್ಜಿ ಅಂತ ಹೇಳ್ತೀವಿ ರೈಟ್ ಅಮೌಂಟ್ ಆಫ್ ಎನರ್ಜಿಯಲ್ಲಿ ಯಾವುದೇ ರೀತಿ ವೇರಿಯೇಷನ್ ಆಗ್ತಾ ಇಲ್ಲ ಟೋಟಲ್ ಯಾವುದೋ ಒಂದು ಫಿಸಿಕಲ್ ಪ್ರೊಸೆಸ್ ಆಗಬೇಕಾದ್ರೆ ಅಮೌಂಟ್ ಆಫ್ ಎನರ್ಜಿ ಏನಾಗಿರ್ತದೆ ರಿಮೈನ್ಸ್ ಕಾನ್ಸ್ಟಂಟ್ ಆಗಿರ್ತದೆ ಫಾರ್ ಎಕ್ಸಾಂಪಲ್ ಇವಾಗ ನಾವು ಹೇಳ್ತೀವಿ ಎಲೆಕ್ಟ್ರಿಕಲ್ ಎನರ್ಜಿ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಹೀಟ್ ಎನರ್ಜಿ ಆರ್ ಮೆಕ್ಯಾನಿಕಲ್ ಎನರ್ಜಿ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಆರ್ ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟೆಡ್ ಇಂಟು ಮೆಕ್ಯಾನಿಕಲ್ ಎನರ್ಜಿ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಫ್ಯಾನ್ ಅಂತ ತಗೋತೀವಿ ನಾವು ಫ್ಯಾನ್ ಪ್ರೊಡ್ಯೂಸ್ ದ ಮೆಕ್ಯಾನಿಕಲ್ ಎನರ್ಜಿ ಡ್ಯೂ ಟು ಎಲೆಕ್ಟ್ರಿಕಲ್ ಎನರ್ಜಿ ನಾವು ಎಲೆಕ್ಟ್ರಿಕಲ್ ಎನರ್ಜಿ ಒಂದು ಫ್ಯಾನಿಗೆ ಕೊಟ್ಟರೆ ಫ್ಯಾನ್ ಏನಾಗ್ತದೆ ಮೆಕ್ಯಾನಿಕಲ್ ಎನರ್ಜಿ ಆಗಿ ಏನು ಮಾಡ್ತದೆ ಕನ್ವರ್ಟ್ ಆಗ್ತದೆ ಎಷ್ಟು ಎನರ್ಜಿ ಕೊಟ್ಟಿರ್ತೀವಿ ಅಷ್ಟು ಎನರ್ಜಿ ಏನು ಮಾಡ್ತದೆ ಮೆಕ್ಯಾನಿಕಲ್ ಆಗಿ ಕನ್ವರ್ಟ್ ಮಾಡ್ತದೆ ರೈಟ್ ದಿಸ್ ಇಸ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೆಕ್ಯಾನಿಕಲ್ ಎನರ್ಜಿ ದ ಮೆಕ್ಯಾನಿಕಲ್ ಎನರ್ಜಿ ಆಫ್ ಆನ್ ಐಸೋಲೇಟೆಡ್ ಸಿಸ್ಟಮ್
remains a constant in any physical process anta helthi. Okay, next law of conservation of mechanical energy. Mechanical energy means the energy possessed by the body by virtue of its motion, position or configuration. What in madabodu adra due to energy position change madabodu, motion change madabodu athwa configuration change madabodu antalli en energy possess agirutade adikina karithira mechanical energy anta karithira, right? What is the law of conservation of mechanical energy? Right, the total mechanical energy in an isolated, perfect body, isolated system remains constant in any process or physical process on the in any process. Yavade physical process nalli total mechanical energy enagirutada constant agirutada helthe. This is the statement. Okay, next idanna verification madbekadra ond expression ada adana discuss ma. Okay, listen here. Get the expression for verification of mechanical energy, conservation of mechanical energy. Andre yavade ondu object ondu path nalli travel aagbekadre na helta idi yavade ondu physical process nadibekadre alli total energy enagirutade conserved agirutade antu heltivi. Adu navu illi verify maartta idivi aste, right? One freely falling body, in case of freely falling body, the freely falling body, not freely falling body antandre already navu adar mele freely fall aagbekadre adaroda enagirutade potential energy idirutade. ಹೌದಾ ಒಂದು ಬಾಡಿ ಏನ್ ಮಾಡ್ತೀವಿ ನಾವು ಇವಾಗ ಫಾರ್ ಎಕ್ಸಾಂಪಲ್ ಡಸ್ಟರ್ ಅಂತ ಏನ್ ಮಾಡ್ತೀವಿ ಸರ್ಟನ್ ಹೈಟ್ ಗಳು ತಗೋತೀವಿ. ಈಗ ಬಿಟ್ಟಿವಿ ಅಂದ್ರೆ ಏನಾಗ್ತದೆ ಫ್ರೀಲಿ ಫಾಲ್ ಆಗ್ತದೆ, ರೈಟ್? ಇನ್ನು ಬಿಡಬೇಕಾದ್ರೆ ಅದರೊಳಗೆ ಆಡು ಒಂದು ಎನರ್ಜಿ ಅದ. ಯಾವ್ದು ಎನರ್ಜಿ ಸ್ಟೋರ್ ಮಾಡಿ ನಾವು ಪೊಟೆನ್ಶಿಯಲ್ ಎನರ್ಜಿ ಸ್ಟೋರ್ ಮಾಡಿವಿ. ವೆನ್ ದ ಪೊಟೆನ್ಶಿಯಲ್ ಎನರ್ಜಿ ಇಸ್ ರಿಮೂವ್ಡ್ ದ ಆಬ್ಜೆಕ್ಟ್ ಕಮ್ಸ್ ಟುವರ್ಡ್ಸ್ ದ ಗ್ರೌಂಡ್ ಅಂತ ಹೇಳ್ತೀವಿ ಬಿಕಾಸ್ ಆಫ್ ಕೈನೆಟಿಕ್ ಎನರ್ಜಿ. ದ ಟೋಟಲ್ ಎನರ್ಜಿ ಈಸ್ ಈಕ್ವಲ್ ಟು ಏನ್ ಬರೀಬೋದು ನಾವು ಪೊಟೆನ್ಶಿಯಲ್ ಎನರ್ಜಿ ಪ್ಲಸ್ ಕೈನೆಟಿಕ್ ಎನರ್ಜಿ. ಕೊಟ್ಟಿರ್ತಕ್ಕಂಥ ಎಲ್ಲ ಎನರ್ಜಿ ಕೈನೆಟಿಕ್ ಎನರ್ಜಿ ಆಗಿ ಕನ್ವರ್ಟ್ ಆಗ್ಲತ್ತದ, ರೈಟ್? ಪೊಸಿಷನ್ ಚೇಂಜ್ ಮಾಡಿ, ಪೊಸಿಷನ್ ಚೇಂಜ್ ಮಾಡಿವಿ ಅಂತಂದ್ರೆ ಇನಿಷಿಯಲ್ ಗ್ರೌಂಡ್ ಮೇಲೆ ಇತ್ತು ಅಂದ್ರೆ ಸ್ವಲ್ಪ ಎತ್ತರಕ್ಕೆ ತಗೊಂಡೇ ಹೋಗಿ, ಅಂದ್ರೆ ಸರ್ಟನ್ ಹೈಟ್ ನಲ್ಲಿ ತಗೊಂಡೋಗಿವಿ. ಅವಾಗ ಏನಾದ್ರೆ ಹೈಟ್ ನಲ್ಲಿ ತಗೊಂಡು ಹೋಗ್ಬೇಕಾದ್ರ ವರ್ಕ್ ಡನ್ ಆಗ್ಬೇಕಾದ್ರ ಅಪ್ಲೈ ಫೋರ್ಸ್ ಮಾಡಿವಿ, ದಟ್ ಎನರ್ಜಿ ಏನಾಗಿರ್ತಲ್ಲ ಸ್ಟೋರ್ ಆಗಿರ್ತಲ್ಲ ಆ ಒಂದು ಎನರ್ಜಿ ಏನು ಕರಿಬೋದು ಪೊಟೆನ್ಶಿಯಲ್ ಎನರ್ಜಿ ಅಂತ ಕರಿತೀವಿ. ಯಾವಾಗ ನಾವು ಕೊಟ್ಟಿರ್ತಕ್ಕಂಥ ಎನರ್ಜಿ ಅಥವಾ ಆಬ್ಜೆಕ್ಟ್ ಈಗ ಬಿಟ್ಟ ಮೇಲೆ ಏನಾಗ್ತದೆ ಫ್ರೀಲಿ ಫಾಲ್ ಆಗ್ತದೆ, ಫ್ರೀಲಿ ಫಾಲ್ ಆಗ್ಬೇಕಾದ್ರೆ ಅದು ಕಂಪ್ಲೀಟ್ಲಿ ಮೆಕ್ಯಾನಿಕಲ್ ಎನರ್ಜಿ ಆಗ್ತದೆ, ಕೈನೆಟಿಕ್ ಎನರ್ಜಿ ಆಗಿ ಏನಾಗ್ತದೆ ಅದು ಕನ್ವರ್ಟ್ ಆಗ್ತದೆ, ರೈಟ್? ದ ಟೋಟಲ್ ಪೊಟೆನ್ಶಿಯಲ್ ಎನರ್ಜಿ ಬಿಕಮ್ಸ್ ಕೈನೆಟಿಕ್ ಎನರ್ಜಿ ಅಂತ ಹೇಳ್ತೀವಿ. ವಾಟ್ ಈಸ್ ದ ಟೋಟಲ್ ಎನರ್ಜಿ ಅಂತ ಕೇಳಿದ್ರೆ ಟೋಟಲ್ ಎನರ್ಜಿ ಈಸ್ ಈಕ್ವಲ್ ಟು ಸಮ್ ಆಫ್ ಪೊಟೆನ್ಶಿಯಲ್ ಎನರ್ಜಿ ಅಂಡ್ ಕೈನೆಟಿಕ್ ಎನರ್ಜಿ ಅಂತ ಬರೀತೀವಿ. ವಾಟ್ ಈಸ್ ದ ಟೋಟಲ್ ಎನರ್ಜಿ ಅಂತಂದ್ರೆ ಟೋಟಲ್ ಎನರ್ಜಿ ಈಸ್ ಈಕ್ವಲ್ ಟು ಸಮ್ ಆಫ್ ಕೈನೆಟಿಕ್ ಎನರ್ಜಿ ಅಂಡ್ ಪೊಟೆನ್ಶಿಯಲ್ ಎನರ್ಜಿ. ಯಾವುದೇ ಒಂದು ಆಬ್ಜೆಕ್ಟ್ ನಲ್ಲಿ ಪೊಟೆನ್ಶಿಯಲ್ ಎನರ್ಜಿ ಕೊಟ್ರ ಅದು ಇವತ್ತಿಲ್ಲ ನಾಳೆ ಏನಾಗ್ಬೋದು ಕೈನೆಟಿಕ್ ಎನರ್ಜಿ ಆಗಿ ಕನ್ವರ್ಟ್ ಆಗ್ತದ. ಇಟ್ ಟೇಕ್ಸ್ ಸಮ್ ಟೈಮ್ ಅಂತ ಹೇಳ್ಬೋದು, ರೈಟ್? ಓಕೆ, ಹಂಗಾದ್ರ ನೋಡಿ ಇಲ್ಲಿ ಹೌ ಟು ವೆರಿಫೈ ದ ಲಾ ಆಫ್ ಕನ್ಸರ್ವೇಶನ್ ಆಫ್ ಮೆಕಾನಿಕಲ್ ಎನರ್ಜಿ ಇನ್ ದ ಕೇಸ್ ಆಫ್ ಫ್ರೀಲಿ ಫಾಲಿಂಗ್ ಬಾಡಿ. ವಾಟ್ ಈಸ್ ದ ಲಾ ಆಫ್ ಕನ್ಸರ್ವೇಶನ್ ಆಫ್ ಎನರ್ಜಿ ಎನಿ ಫಿಸಿಕಲ್ ಪ್ರೊಸೆಸ್ ದ ಟೋಟಲ್ ಮೆಕಾನಿಕಲ್ ಎನರ್ಜಿ ಇಸ್ ಕನ್ಸರ್ವ್ಡ್ ಅಂತ ಹೇಳ್ತೀವಿ. ನೋಡಿ ಫ್ರೀಲಿ ಫಾಲಿಂಗ್ ಬಾಡಿ ಸರ್ಟನ್ ಹೈಟ್ ಇಂದ ಗ್ರೌಂಡ್ ಗೆ ನಾವೇನ್ ಮಾಡ್ತಾ ಇದೀವಿ ಬಾಡಿಯನ್ನ ಫ್ರೀಲಿ ಫಾಲ್ ಮಾಡ್ತಾ ಇದೀವಿ. ಹಂಗಾದ್ರೆ ಎನಿ ಪೊಸಿಷನ್ ಅಲ್ಲಿ ಕೂಡ ಏನಾಗ್ಬಹುದು ಮೆಕ್ಯಾನಿಕಲ್ ಎನರ್ಜಿ ಕಾನ್ಸ್ಟಂಟ್ ಇರ್ತದ ಅಂತ ನಾವು ವೆರಿಫಿಕೇಶನ್ ಮಾಡ್ತಾ ಇದೀವಿ, ರೈಟ್? ಓಕೆ, ಹೌ ಟು ವೆರಿಫೈ ಹಿ ಕನ್ಸಿಡರ್ ಹಿಯರ್ ಎ ಬಾಡಿ, ಬಾಡಿ ಎ ಅಂತ ಸರ್ಟನ್ ಹೈಟ್ ಅಲ್ಲಿ ತಗೊಂಡು ಹೋಗಿವಿ, ಎ ಪೊಸಿಷನ್ ಅಲ್ಲಿ ಬಾಲ್ ಅಂತ ತಗೊಂಡ್ರೆ ಅಥವಾ ಎನಿ ಬಾಡಿ ತಗೊಂಡ್ರೆ, ಇವಾಗ ನಾವು ಫ್ರೀಲಿ ಫಾಲ್ ಮಾಡಿದ್ರೆ ಇಟ್ ಕಮ್ಸ್ ಟು ದ ಗ್ರೌಂಡ್ ಅಂತ ಹೇಳ್ತೀವಿ. ಇದು ಸರ್ಟನ್ ಹೈಟ್ ಅಲ್ಲಿ ತಗೊಂಡು ಹೋದ್ರೆ ಪೊಟೆನ್ಶಿಯಲ್ ಎನರ್ಜಿ ಇಸ್ ಎ ವೆರಿ ಹೈ, ವೆನ್ ಇಟ್ ರೀಚ್ ದ ಗ್ರೌಂಡ್ ಸ್ಟೇಟ್ ದೆನ್ ದ ಪೊಟೆನ್ಶಿಯಲ್ ಎನರ್ಜಿ ಬಿಕಮ್ಸ್ ಝೀರೋ, ರೈಟ್? ನೋಡ್ರಿ, ಅಪ್ವರ್ಡ್ ದಿಂದ ಅಂದ್ರೆ ಸರ್ಟನ್ ಹೈಟ್ ದಿಂದ ಗ್ರೌಂಡ್ ಗೆ ಬರಬೇಕಾದ್ರೆ ಪೊಟೆನ್ಶಿಯಲ್ ಎನರ್ಜಿ ಏನಾಗ್ತದ ಡಿಕ್ರೀಸ್ ಆಕೊಂತ ಬರ್ತದ. ಹಂಗಾದ್ರೆ ಕೈನೆಟಿಕ್ ಎನರ್ಜಿ ಏನಾಗ್ತದ ಇನ್ಕ್ರೀಸ್ ಆಕೊಂತ ಬರ್ತಿರ್ತದ. ಇನಿಷಿಯಲ್ ಕೈನೆಟಿಕ್ ಎನರ್ಜಿ ಏನಾಗಿರ್ತದ ಝೀರೋ, ವಿ ನೋ ದ ಫಾರ್ಮುಲಾ ಹಾಫ್ ಎಂ ವಿ ಸ್ಕ್ವೇರ್. ಹಂಗಾದ್ರೆ ವೆಲಾಸಿಟಿ ಏನಾಗಿರ್ತದ
the rest position certain height nalli maximum height nalli velocity is equal to 0 then half mv square and v is equal to 0 adra kinetic energy is equal to enagirtada 0 agirtada amale certain height distance andre on the surface of earth idra h is equal to enagirtada 0 anta tagottivi then mgh is the formula to calculate the potential energy where h is equal to 0 anta put madidra total potential energy enagirtada it becomes 0 on the ground potential energy is 0 at the certain height the kinetic energy is 0 now potential energy object kotra object completely kinetic energy agi convert aagutada this is the total energy what is total energy total energy is equal to sum of potential energy and kinetic energy anta helthi okay next just observe here the diagrammatic representation is the first stage of the body and consider a body of mass m the body have its mass mass body is the how the mass m other adhyatman mass m antali dropped from a at a height h above the ground anta helthi above the ground inda certain height nalli yes height adadu h amount of height nalli aa ondu body na idta idivi hangadra original question anta ball estada athava body estada andre a anta tagottivi hangadra certain height nalli what is the initial velocity right at height na irutte velocity is equal to 0 aagirutha okay next nodri at the point a just consider the point a point b and point c right at the point a from the law of conservation of energy total energy is equal to energy nanu total energy is equal to sum of the potential energy and kinetic energy we know the formula potential energy is equal to mgh kinetic energy formula em bartada half mv square anta bartada hangadri what is a v velocity at the point a hangadri helthava va anta consider maadi b nalli bandra vb anta tagottivi c nalli bandra vc anta tagottivi hangadri nodri total energy is equal to mgh plus half mv square tagondra total energy is equal to notably va is equal to 0 at the initial stage the final velocity certain height nalli velocity na object 0 ad inno fall maadi andre initial position alli velocity na 0 hangadra total energy is equal to what mgh called equation of power is the complete process okay next second at the point b tagondra at the point b tagondra body agadra a inda b ge travel agutta certain distance x anta helthi hangadra notably as the body falls its potential energy decreases but kinetic energy agutta increase agutta then let v b be the velocity of the body at the point b and x be the distance traveled from a to b not freely fall agbekadra a inda b barbekadra certain distance travel agutta yes amount of distance travel agutta x amount of distance travel agutta then from a to b not from a in the b ge eshtu total work aagutada total energy eshtada then total energy is equal to potential energy plus kinetic energy not illinda illinda idobekadra potential energy height x tagondi hangadre illinda illige eshtada height h minus x then the formula becomes potential energy formula enagabodu mg into h which is equal to eshtada from the ground h minus x da plus half m vb square tagondivi because velocity at the point b ana hangagi half mv square tagondi ka equation number 2 but ili initial portion v is equal to 0 tagondivi calculate maadu but ili final ili second portion b point ada hangadralli vb is equal to how much adu hey calculate maadu nodri illinda edinda b distance travel maadbekadra velocity value ada initial velocity value ada distance traveled value ada right hangadre acceleration due to gravity body mele act agutada hangadra ee ella data galanna tagondra ಯಾವ ಫಾರ್ಮುಲಾ ತಗೋಬಹುದು ಅಂತಂದ್ರೆ ಅಕಾರ್ಡಿಂಗ್ ಟು ನ್ಯೂಟನ್ಸ್ ಈಕ್ವೇಶನ್ ಆಫ್ ಮೋಷನ್ v² is equal to u² plus 2as ಅಂತ ತಗೊಂಡ್ರೆ ಮೋಷನ್ ಫ್ರಮ್ a ಟು b ಫ್ರಮ್ a ಟು b ಮೋಷನ್ ಆಗುತ್ತದ ಹಾಗಾದ್ರೆ ಇನಿಷಿಯಲ್ ವೆಲಾಸಿಟಿ ಎಷ್ಟು ಆಬ್ಜೆಕ್ಟ್ ದು 0 ಇತ್ತು ಫೈನಲ್ ವೆಲಾಸಿಟಿ ಎಷ್ಟು ಇದೆ vb ಆಗಿದೆ ದೆನ್ vb² is equal to 0 plus 2 a is equal to what acceleration due to gravity towards the ground ಅಂದ್ರೆ plus g ತಗೋತೀವಿ ಓಕೆ x ಡಿಸ್ಟೆನ್ಸ್ ಟ್ರಾವೆಲ್ ಅಂತ ಹೇಳ್ತೀವಿ ನೆಕ್ಸ್ಟ್ ಆಫ್ಟರ್ ಕ್ಯಾಲ್ಕುಲೇಷನ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ vb vb² is equal to 2gx ಈಗಿದೆ ವ್ಯಾಲ್ಯೂ ತಂದು ಈಕ್ವೇಶನ್ ನಂಬರ್ 2 ನಲ್ಲಿ ಪುಟ್ ಮಾಡಿದ್ರೆ ನಮಗೆ ಟೋಟಲ್ ಎನರ್ಜಿ ಫ್ರಮ್ a ಟು b ಸಿಗ್ತದ ಓಕೆ ನೆಕ್ಸ್ಟ್ ಈಕ್ವೇಶನ್ ನಂಬರ್ 2 ಇಂಪ್ಲೈಸ್ ಪುಟ್ ದ ವ್ಯಾಲ್ಯೂ ಆಫ್ m vb² ಹಿಯರ್ vb² ವ್ಯಾಲ್ಯೂ ಇದೆ ಈ vb² ವ್ಯಾಲ್ಯೂ ತಂದು ಈಕ್ವೇಶನ್ ನಂಬರ್ 2 ನಲ್ಲಿ ಪುಟ್ ಮಾಡ್ಕೊಳ್ಳಿ ದೆನ್ ಟೋಟಲ್ ಎನರ್ಜಿ ಈಕ್ವಲ್ ಏನಾಗಬಹುದು mg
h plus x as it is ಬರ್ತೀನಿ half m into vb square but in vb square vb square is equal to 2gx ಅಂತ ತಗೊಂಡೆನಿ 2gx ವ್ಯಾಲ್ಯೂ ಪುಟ್ ಮಾಡಿ ಇವಾಗ ನೋಡ್ರೆ ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ ಡಿನೋಮಿನೇಟರ್ ನ್ಯೂಮರೇಟರ್ ಡಿನೋಮಿನೇಟರ್ 2 ಕ್ಯಾನ್ಸಲ್ ಆದ್ರೆ ಇಲ್ಲಿ mgx ಉಳಿತದೆ ಫೈನಲ್ ಇಸ್ ರಿಟನ್ ಆಸ್ mg ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳಿ ಬ್ರಾಕೆಟ್ ಅಲ್ಲಿ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳಿ ಬಿಡ್ಸ್ಕೊಂಡ್ ಬಿಡ್ರಿ mg h minus mgx ರೈಟ್ mgh minus mgx plus ngx ಅಂತ ಹೋಗ್ತೀವಿ ಇಲ್ಲಿ ಪ್ಲಸ್ ಮೈನಸ್ ಎರಡು ಕ್ಯಾನ್ಸಲ್ ಆಗಿ ಫೈನಲಿ ಟೋಟಲ್ ಎನರ್ಜಿ ಇಸ್ ಈಕ್ವಲ್ ಟು m into g into h ಅಂತ ಪಾಯಿಂಟ್ b ಅಂತ ಹೇಳ್ತೀವಿ ಕಾರ್ಡ್ ಈಕ್ವೇಶನ್ ನಂಬರ್ 3 ರೈಟ್ ಓಕೆ ನೆಕ್ಸ್ಟ್ ಎರಡ ಪಾಯಿಂಟ್ c ನೋಡ್ ಈ ಪಾಯಿಂಟ್ c ಬಂದಿ ಅಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ ಜೀರೋ ಅದು ಹಾಗಾದ್ರೆ ವೆಲಾಸಿಟಿ ಏನಾಗಬಹುದು ಪಾಯಿಂಟ್ c ನಲ್ಲಿ bc ಅಂತ ತಗೊಳ್ತೀವಿ ಲೈಕ್ bc ಬಿ ದ ವೆಲಾಸಿಟಿ ಆಫ್ ದ ಬಾಡಿ ಎಟ್ ದ ಪಾಯಿಂಟ್ c ಅಂಡ್ h ಬಿ ದ distance traveled from a to c right total distance alli travel aguthada from a to c distance travel aguthada hangadra total energy is equal to potential energy plus kinetic energy now distance travel aguthada antu helthini extra height ada ground inda zero height ada hangadra h is equal to zero adra potential energy is also equal to zero then total energy is equal to zero plus half of mv square andre v antandre velocity at the point c vc anta thagutivi vc square kali equation number 4 right okay next using equation illon illi kuda na data na at the point c thagondra initial velocity enittu 0 idu v is equal to 0 final velocity enagide vc agide hangadra vc illi final velocity initial velocity is 0 ada acceleration due to gravity is ada g ada hangadra distance est travel agida x is equal to distance est travel agidri na जीरो अंतर कंसीडर ಮಾಡ್ತೀವಿ ಹಾಗಾದ್ರೆ v ಸ್ಕ್ವೇರ್ ಇಸ್ ಈಕ್ವಲ್ ಟು u ಸ್ಕ್ವೇರ್ ಪ್ಲಸ್ 2as ಅಂತ ಟೋಟಲ್ ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಆಗಿದೆ ಫ್ರಮ್ a ಟು ದ ಪಾಯಿಂಟ್ c ಗೆ h ಡಿಸ್ಟೆನ್ಸ್ ಅಂತ ಹೇಳ್ತೀವಿ ಹಾಗಾದ್ರೆ v ಸ್ಕ್ವೇರ್ ಇಸ್ ಈಕ್ವಲ್ ಟು u ಸ್ಕ್ವೇರ್ ಪ್ಲಸ್ 2as ಅಂದ್ರೆ ಎಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಗೆ ದ ಡಿಸ್ಟೆನ್ಸ್ ಟ್ರಾವೆಲ್ ಆಗಿರುತ್ತದೆ ಇನಿಷಿಯಲ್ ವೆಲಾಸಿಟಿ ಗೆ ದ ಫೈನಲ್ ವೆಲಾಸಿಟಿ ಹಾಗಾದ್ರೆ ಇದೆ ಈಕ್ವೇಷನ್ ತಗೊಂಡು ನಾವೆಲ್ಲ ಅಲೈನ್ಸ್ ಮಾಡ್ ಮಾಡಿದ್ರೆ v ಸ್ಕ್ವೇರ್ ಇಸ್ ಈಕ್ವಲ್ ಟು ಏನ್ ಬರ್ತಾವಂತೆ 2gh plus 2gs ಅಂದ್ರೆ ಇಲ್ಲಿ ನಾವು vc ಸ್ಕ್ವೇರ್ ಅಂತ ಬರೀಬಹುದು ರೈಟ್ ಅವನ್ ವ್ಯಾಲ್ಯೂ ನಾವು ಏನು ಬರೀಬಹುದು vc ಸ್ಕ್ವೇರ್ ಅಂತ ಇದು ವ್ಯಾಲ್ಯೂ ಏನಂತ vc ಸ್ಕ್ವೇರ್ ದೆನ್ ವಾಟ್ ಇಸ್ ದಿ ವ್ಯಾಲ್ಯೂ ಆಫ್ vc ಸ್ಕ್ವೇರ್ vc ಸ್ಕ್ವೇರ್ ಇಸ್ ಈಕ್ವಲ್ ಟು 2gh ದೆನ್ ಪುಟ್ ದಿ ವ್ಯಾಲ್ಯೂ ಆಫ್ vc ಸ್ಕ್ವೇರ್ vc ಸ್ಕ್ವೇರ್ ವ್ಯಾಲ್ಯೂ ತಂದು ಈಕ್ವೇಷನ್ ನಂಬರ್ 4 ಅಲ್ಲಿ ಪುಟ್ ಮಾಡ್ರಿ ದೆನ್ ಈಕ್ವೇಷನ್ ನಂಬರ್ 4 ಇಂಪ್ಲೈಸ್ ಟೋಟಲ್ ಎನರ್ಜಿ ಇಸ್ ಈಕ್ವಲ್ ಟು 1/2 m vc ಸ್ಕ್ವೇರ್ ವಾಟ್ ಇಸ್ ದಿ ವ್ಯಾಲ್ಯೂ ಆಫ್ vc vc ಸ್ಕ್ವೇರ್ ಇಸ್ ಈಕ್ವಲ್ ಟು 2gh ಈ ವ್ಯಾಲ್ಯೂ ತಂದು ಪುಟ್ ಮಾಡಿದ್ರೆ 2 ಟು ಗೆಟ್ ಕ್ಯಾನ್ಸಲ್ಡ್ ಫೈನಲಿ ಟೋಟಲ್ ಎನರ್ಜಿ ಇಸ್ ಈಕ್ವಲ್ ಟು mgh ರೈಟ್ At the point A, what is the total energy? mgh. At the point B, what is the total energy? mgh. At the point C, what is the total energy? mgh. Means, right here now. Totally from equation number 135. Equation number 135. We concluded that in conclusion, put both equation number 135 in the total energy at any point from the initial to the final position the total energy is constant anta helthivi at the point a tagolri mgh anta neda value b nalli kuda mgh anta neda c nalli kuda mgh anta hangadra up from certain height to the ground ge yavde ond position tagolri elle ond point tagolri every point nalli kuda energy enagirtada same anta helthivi right from equation number 1 3 and 5 it is found that the total energy of the body remains constant at all points in the path of the body a body yav path na travel madutada every position alli kuda every point of the path alli total energy enagirtada conserved agirtada constant agirtada anta helthivi ee riti now verification madu this is the verification of law of conservation of mechanical energy in the freely falling body anta tagondivi freely falling body tagondra any position of the path traveled by the body the total energy remains constant anta heltivi this is the verification method clear aita okay nodi idu now freely falling body tagondo yavade ond position mention maadu right ill tagolri alle ond position tagolri any position tagondru kuda valid aagirtada but any position the total mechanical energy is remains a constant anta helthi clear aita energy enagirtada constant agirtada this is the expression for
verification law of conservation of mechanical energy in case of freely falling body. Okay, thank you. Next, continue.